ನ್ಯೂಸ್ ಎಕ್ಸ್ ಪ್ರೈಮ್ ಡಿಬೇಟ್ಗೆ ಸ್ವಾಗತ. ನಾನು ಹರೀಶ್ ಉಪಾಧ್ಯ. ಹೌದು, ಇನ್ನ ಹುಡುಕ್ತಾ ಇದಾರೆ ಅವಶೇಷಗಳ ಕೆಳಗೆ ಯಾರ ಸಿಲುಕಿದಾರ ಅಂತ. ಡ್ರೋನ್ ಕ್ಯಾಮ್ರಾ ಕೂಡ ಯೂಸ್ ಮಾಡ್ತಾ ಇದಾರೆ. ಅಲ್ಲಿನ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಫಿಷಿಯಲ್ ಆಗಿ ರೆಸ್ಕ್ಯೂ ಆಪರೇಷನ್ ನ ಕಾಲ್ ಆಫ್ ಮಾಡಿದೆ. ಇನ್ನೇನಾದ್ರು ಬಂದ್ರೆ ನಾವು ಸ್ಟ್ಯಾಂಡ್ ಬೈ ಇರ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಒಂದು ಮೂರ್ನಾಲ್ಕು ಅಂಶಗಳನ್ನ ಇವತ್ತು ಸಂಜೆ ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಒಂದು, ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತ. ಎರಡನೇದು, ಅತಿ ಮುಖ್ಯವಾದದ್ದು, ಯಾಕೆ ಕೊಡಗು ಇವತ್ತು ಈ ಪರಿಸ್ಥಿತಿನ ನೋಡ್ತಾ ಇದೆ, ಏನ್ ಕಾರಣ. ಹಿಂದೇನು ಕೊಡಗು ಸಾಕಷ್ಟು ಮಳೆ ನೋಡಿತ್ತು, ಇದೇನು ರೆಕಾರ್ಡ್ ಬ್ರೇಕಿಂಗ್ ಮಳೆ ಏನಲ್ಲ, ಆದ್ರೆ ಯಾಕಿಷ್ಟು ಪ್ರಾಣ ಹಾನಿಯಾಗಿದೆ, ಯಾಕಿಷ್ಟು ಅಲ್ಲಿ ಹಾನಿಯಾಗಿದೆ, ಗುಡ್ಡ ಕುಸ್ತಾ ಇರಬಹುದು, ಇದನ್ನೆಲ್ಲ ಚರ್ಚೆ ಮಾಡ್ಬೇಕಾಗತ್ತೆ. ಒಂದು ಗಣ್ಯರ ತಂಡ ಇದೆ ನಮ್ಮ ಸ್ಟುಡಿಯೋದಲ್ಲಿ. ಮೊದಲಿಗೆ ವಾಸುದೇವ್ ಮೂರ್ತಿ ಅವರಿದ್ದಾರೆ ಕಾಂಗ್ರೆಸ್ ನಿಂದ, ಸ್ವಾಗತ ಸರ್. ಹಾಗೆ ಹಿರಿಯ ಪತ್ರಕರ್ತರಾದ ಈಶ್ವರ್ ದೈತೋಟ ಅವರಿದ್ದಾರೆ ನಮ್ಮ ಜೊತೆ, ಸ್ವಾಗತ ಸರ್. ನಮಸ್ಕಾರ. ಹಾಗೆ ಪರಿಸರ ತಜ್ಞರಾದ ವಿಜಯ್ ನಿಶಾಂತ ನಮ್ಮ ಜೊತೆ ಇದ್ದಾರೆ, ಸ್ವಾಗತ ವಿಜಯ್. ಹಾಗೆ ಸಿವಿಲ್ ಡಿಫೆನ್ಸ್ ನ ಆಫೀಸರ್ ಕಮಾಂಡಿಂಗ್ ಆದ PRS ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ, ಸ್ವಾಗತ ಚೇತನ್ ಅವರೇ. ಚೇತನ್ ಅವರೇ, ನಿಮ್ಮ ಹತ್ರ ಬರ್ತೀನಿ, ಯಾಕಂದ್ರೆ ನಾವು ಅಲ್ಲಿದ್ವಿ, ನೀವು ಅಲ್ಲಿದ್ರಿ. ಪ್ರಾಯಶಃ ಉತ್ತರ ಕರ್ನಾಟಕ ಫ್ಲಡ್ಸ್ ಆದ್ರ ಮೇಲೆ ಈ ಮಟ್ಟದ ಹಾನಿ ನಾವೆಲ್ಲೂ ನೋಡಿರ್ಲಿಲ್ಲ. ಏನ್ ಕಂಡು ಬಂತು ಸರ್ ನಿಮ್ಗೆ? ಬಿಕಾಸ್ ಯು ಗಾನ್ ಟು ಸಮ್ ಟಫೆಸ್ಟ್ ಟೆರೇನ್ಸ್. ಇದು ನನ್ನ ಒಂದು ಅನುಭವದಲ್ಲಿ ನಾನು ಹೇಳಬೇಕಾದ್ರೆ, ಒಂದು ನಾನು ವೈಯಕ್ತಿಕವಾಗಿ ಸುನಾಮಿ ಸಂದರ್ಭದಲ್ಲೂ ಕೆಲಸ ಮಾಡಿದ್ದೀನಿ, ಉತ್ತರ ಕರ್ನಾಟಕದಲ್ಲೂ ಕೆಲಸ ಮಾಡಿದ್ದೀನಿ, ಚೆನ್ನೈಯಲ್ಲಾದಂತ ಒಂದು ಫ್ಲಡ್ಸ್ ಅಲ್ಲೂ ಕೆಲಸ ಮಾಡಿದ್ದೀನಿ. ನಿಜಕ್ಕೂ ಈ ಪ್ರಮಾಣದ ಒಂದು ವಿಕೋಪ ಎಂದೂ ನಾವು ಕರ್ನಾಟಕದಲ್ಲಿ ನೋಡೇ ಇರಲಿಲ್ಲ. ಬಹುಶಃ ಅಲ್ಲಿರೋ ಸ್ಥಳೀಯರನ್ನು ಕೇಳಿದಾಗ ಕಳೆದ 100 ವರ್ಷಗಳಲ್ಲಿ, ಅಂದ್ರೆ ಇದು 1924ರಲ್ಲಿ ಒಂದು ಭಾರಿ ಮಳೆ ಆಗಿತ್ತು ಕೇರಳದಲ್ಲಿ, ಅವಾಗ ಕೊಡಗಿನಲ್ಲಿ ಅಷ್ಟಾಗಿರಲಿಲ್ಲ. ಈ ಶತಮಾನ ಕಾಣದಂತ ಒಂದು ವಿಕೋಪ ನಾವು ಕರ್ನಾಟಕದಲ್ಲಿ ಇವತ್ತು ಎದುರಿಸಿದ್ವಿ. ನಾನು ಕಾರಣಗಳು ಮಾತಾಡೋಕ್ಕೆ, ನಮ್ಮ ವಿಜಯ್ ಅಂತ ಅವರು ನಮ್ಮ ತಜ್ಞರು ಎಕಾಲಜಿಸ್ಟ್ ಇದ್ದಾರೆ, ನಾನು ರಕ್ಷಣಾ ಕಾರ್ಯದ ಒಂದು ದೃಷ್ಟಿಯಿಂದ ಮಾತಾಡ್ತೀನಿ. ಯಾಕಂದ್ರೆ ನಾನು ಅಲ್ಲಿ ಗ್ರೌಂಡ್ ಜೀರೋ. ಹೌದು, ತಾವು ಅಲ್ಲಿದ್ರಿ, ತಮ್ಮ ತಂಡದವರೆಲ್ಲ ಇದ್ರಿ, ಬಹಳ ಕಠಿಣವಾದಂಥ ಒಂದು ಎದುರಿಸಿದೀವಿ ಅಂತ ಹೇಳಿದ್ರೆ, ಒಂದು ಅದರ ಪರಿಣಾಮ ಏನು, ಅದರ ಒಂದು ಭೀಕರತೆ ಏನು ಅಂತ ತಮಗೆ ಅರ್ಥ ಆಗಬೇಕಾದ್ರೆ, 4,500 ಎಲೆಕ್ಟ್ರಿಕ್ ಕಂಬಗಳು ಉರುಳೋಗವೆ, 75% ರಸ್ತೆ ಸಂಪರ್ಕವೇ ಸಂಪೂರ್ಣವಾಗಿ ಲ್ಯಾಂಡ್ಸ್ಲೈಡ್ ಇಂದ ಮುಳುಗಿದೆ, 54% ಕೃಷಿ ಭೂಮಿ ಅವು ಎಲ್ಲವೂ ಮಣ್ಣು ಪಾಲಾಗಿದೆ. ಇದರಿಂದ ಮೇಲೆ ನಾವು ಚರ್ಚೆ ಮಾಡ್ತಾ ನಿಮ್ಗೆ ಗೊತ್ತಾಗತ್ತೆ ನಾವು ಎಂತ ಒಂದು ರೆಸ್ಕ್ಯೂ ಆಕ್ಟ್ ಸಿವಿಲ್ ಡಿಫೆನ್ಸ್ ಆಗ್ಬೋದು, ಬೇರೆ ತಂಡದವ್ರು ಮಾಡಿದೀವಿ ಅನ್ನೋದು ತಮ್ಗೆ ಗೊತ್ತಾಗತ್ತೆ. ಅಬ್ಸಲ್ಯೂಟ್ಲಿ ಸರ್, ನೀವು ಸಾಕಷ್ಟು ನ್ಯಾಚುರಲ್ ಕ್ಯಾಲಾಮಿಟೀಸ್ ನ ನೋಡಿದಿರ ಈಶ್ವರ್ ದೈತೋಟ ಅವರೇ, ಕಟಿಂಗ್ ಅಕ್ರಾಸ್ ಸೆವರಲ್ ಸ್ಟೇಟ್ಸ್. ಬಟ್ ಒಂದು ಕೊಡಗಿನಲ್ಲಿ ಎದ್ದು ಕಾಣೋದು ನಮ್ಗೆ ಏನಂದ್ರೆ, ಹೌದು ವಿಪರೀತ ಮಳೆ ಇತ್ತು, ಬಟ್ ಒಂದಿಷ್ಟು ಕಡೆ ಎಲ್ಲೋ ಒಂದ್ ಕಡೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಏನಾಗಿದೆ, ಸತತವಾಗಿ ನೇಚರ್ ಮೇಲೆ ದೌರ್ಜನ್ಯ ಮಾಡಿದಾನೆ ಮನುಷ್ಯ, ಅದರದ್ದು ಕಾಂಟ್ರಿಬ್ಯೂಷನ್ ಇದೆ ಅನ್ಸುತ್ತೆ. ನಾನು ಸ್ವಲ್ಪ ಹಿಂದಕ್ಕೆ ನಿಮ್ಮನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 3 ದಶಕಗಳ ಹಿಂದೆ ದಕ್ಷಿಣ ಕನ್ನಡ ಪರಿಸರಾಸಕ್ತರ ಒಕ್ಕೂಟ ಅಂತ ಡಾಕ್ಟರ್ ಶಿವರಾಮ ಕಾರಂತ ಅವರ ನೇತೃತ್ವದಲ್ಲಿ, ಹಾಗೆ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿ ಆಗಿದ್ದರು, ಅವರಿಗೆ ಸ್ವಾಮೀಜಿ ಅಲ್ಲ ಸಿಂಗರ್ ಆಗಿ ಜನರಿಗೆ ಪರಿಚಯದಾಗಿದೆ, ಜೊತೆಯಲ್ಲಿ ನನ್ನ ಅಣ್ಣ ಒಬ್ಬ ಪತ್ರಕರ್ತ ಶಂಪಾ ದೈತೋಟ ಅನ್ನೋರು ಮುಂದುವರಿಸಿದ ಪಶ್ಚಿಮ ಘಟ್ಟ ಉಳಿಸಿ ಅಂತ ಒಂದು ಯಾತ್ರೆ ತಗೊಂಡಿದ್ರು. ಸುಮಾರು 150 ಮಂದಿ ಉತ್ತರ ಸುಬ್ಬಳ್ಳಿಯವರೆಗೆ ಆ ಯಾತ್ರೆ ಹೋಗಿತ್ತು, ನಡೆದಿತ್ತು. ಆವಾಗ ಕಳಕಳಿ ಇದ್ದಿದ್ದು, ಮಂಗಳೂರಿನಲ್ಲಿ ಅಮೆರಿಕದ ಒಂದು ದೊಡ್ಡ ಇಂಡಸ್ಟ್ರಿ ಬರುತ್ತೆ, ರಾಮ್ ಸ್ಯಾಂಡರ್ಸ್ ಅಂತೇಳಿ ಅದು ಬಂದಿದ್ರು, ಅದು ಬರಬಾರದು, ಅದು ಬಂದರೆ ಈ ಪ್ರದೇಶದ ಪರಿಸರ ಹಾಳಾಗತ್ತೆ ಅಂತೇಳಿ. ಸೊ ಈ ಕರ್ನಾಟಕದ ಕರಾವಳಿ ಸೇರಿದ ಅನೇಕ ಜಾಗಗಳಲ್ಲಿ ಪರಿಸರದ ಬಗ್ಗೆ ಕಳಕಳಿ ಮತ್ತು ಆತಂಕ ಮೊದಲಿಂದಾನೂ ಇದ್ದೇ ಇದೆ. ಪಶ್ಚಿಮ ಘಟ್ಟ 1970ರ ದಶಕದಲ್ಲಿ ಮಂಗಳೂರು ಹಾಸನ ರೈಲ್ವೆ ಆಗಬೇಕಾದ್ರೆ ಪಶ್ಚಿಮ ಘಟ್ಟದಲ್ಲಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕ್ತಾಯಿದ್ರು. ಶ್ರೀಧರನ್ ಅಂತೇಳಿ ದಿಲ್ಲಿಯ ಮೆಟ್ರೋ, ಆಮೇಲೆ ಅನೇಕ ವಿದೇಶಗಳಲ್ಲಿ ಮೆಟ್ರೋ ಸ್ಥಾಪನೆ ಮಾಡಿದವರು, ಅದರ ಚೀಫ್ ಇಂಜಿನಿಯರ್ ಆಗಿದ್ದರು, ಇಂಡಿಯನ್ ರೈಲ್ವೇಸ್ ಅಲ್ಲಿ ಬಹಳ ಹೆಸರಾದವರು ಇವತ್ತು. ಹೌದು, ಅವರ ಜೊತೆಯಲ್ಲಿ ಸಕಲೇಶ್ಪುರದಲ್ಲಿ ಒಬ್ಬರು ಚೀಫ್ ಇಂಜಿನಿಯರ್ ಇದ್ರು, ಅವರ ಹೆಸರು ನಮ್ಮ ಕೃಷ್ಣಮೂರ್ತಿ ಅಂತೇಳಿ. ಅವರ ಮಂಗಳೂರು ಇದು ಹಾಸನ ಮಂಗಳೂರು ರೈಲ್ವೆ ಹಾಕೋಬೇಕಾದ್ರೆ ಪತ್ರಕರ್ತ, ನಾನೊಬ್ಬ ಎಳೆ ಪತ್ರಕರ್ತ, ನಮ್ಮನ್ನು ಬೆಂಗಳೂರಿಂದ ಕರ್ಕೊಂಡು ಹೋಗಿದ್ರು. ಅಲ್ಲಿ ಅವರು ಟ್ರ್ಯಾಕ್ ಹಾಕೋಬೇಕಾದ್ರೆ
ಸುರಂಗ ಮಾರ್ಗಗಳನ್ನು ಮಾಡುವಂತಹ ಯೋಜನೆ ಇಟ್ಕೊಂಡಿದ್ರು. ಅಂದರೆ ಪಶ್ಚಿಮ ಘಟ್ಟವನ್ನು ಕೊರೆದ್ರು, ಒಂದು ಕಿಲೋಮೀಟರ್ ಅದು ಒಂದು ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಸುರಂಗ ಮಾಡಿದ್ರೆ ಖರ್ಚು ಕಮ್ಮಿ ಆಗತ್ತೆ ಅಂತೇಳಿ. ಅವರ ಅರ್ಧ ಕೆಲಸ ಆದಮೇಲೆ ಅವರು ಎದುರಾದ ಒಂದು ದೊಡ್ಡ ಸಮಸ್ಯೆಯನ್ನು ಶ್ರೀಧರನ್ನು ಪತ್ರಕರ್ತರ ಮುಂದೆ ಆಗ ಹೇಳಿದರು 78ನೇ ಇಸವಿಯಲ್ಲಿ. ಏನು ಅಂತಂದರೆ, ನಾವು ಪಶ್ಚಿಮ ಘಟ್ಟದಲ್ಲಿ ಮೇಲೆ ನೋಡಿದಾಗ ಕಲ್ಲು ಬಂಡೆಗಳು ಕಾಣ್ತಾ ಇವೆ, ಇದು ಭದ್ರವಾದ ನೆಲ ಅಂತ ನಾವು ಸುರಂಗ ಮಾಡ್ಬೋದು ಅನ್ನೋ ಯೋಚನೆ ಹಾಕಿದರೆ 30-40 ಅಡಿ ಕೆಳಗೆ ಹೋದಾಗ ಸೈಂಗೋಲು, ಈಗೆಲ್ಲ ಡ್ರಜ್ಜರ್ಸ್ ಎಲ್ಲ ಬಂದಿದೆ, ಆಗ ಅದಕ್ಕೇನು ಸೈಂಗೋಲು ಅಂತೀವಿ ನಾವು, ಇದು ಕಬ್ಬಿಣದ ಇದನ್ನು, ಅದನ್ನು ಹಾಕಿದ್ರೆ ನೇರವಾಗಿ ಒಳಗೆ ಹೋಗುತ್ತೆ ಎಷ್ಟು. ಆದ್ದರಿಂದ ಆ ನೇರವಾಗಿ ಗುಡ್ಡವನ್ನು ಉಳಿದು ಮಾಡೋದನ್ನು ಕಟ್ ಅಂಡ್ ಕವರ್ ಸುರಂಗಗಳನ್ನು ಅನೇಕ ಭಾಗದಲ್ಲಿ ಮಾಡಿದ್ರು. ಅನೇಕ ಭಾಗದ ಸುರಂಗ ಕುಸಿದು ಹೋಗ್ತಾ ಇದ್ದು ಸಣ್ಣ ಸಣ್ಣ ಮಳೆಗೆ. ಅಂದರೆ ಪಶ್ಚಿಮ ಘಟ್ಟದ ಚರಿತ್ರೆ ಅಷ್ಟು ದೀರ್ಘವಾದದ್ದಲ್ಲ. ಅಣ್ಣಿ ಅಲ್ಲಿಯ ಮಣ್ಣಿನ ಗುಣ ಏನು, ಈ ಜೇಡಿ ಮಣ್ಣು ಇಂತಹ ಸಾಫ್ಟ್ ಮಡ್ ಅಲ್ಲಿ ಇದೆ ಅನ್ನೋದು ನಮ್ಮ ಸರ್ಕಾರಕ್ಕಾಗಲಿ ನಮ್ಮ ಆಡಳಿತ ಮಾಡುವವರಿಗೂ ಮಾಹಿತಿ ಸಿಕ್ಕಿದ್ದು ಹೊಸದೇನಲ್ಲ. ಪಶ್ಚಿಮ ಘಟ್ಟದಲ್ಲಿ ಸಾಮಾನ್ಯ ಕರಾವಳಿ ಮತ್ತು ಪಶ್ಚಿಮ ಘಟ್ಟದಲ್ಲಿ 120-140 ಇಂಚು ಮಳೆ ಬಂದರೂ ಯಾವತ್ತೂ ಈ ರೀತಿ ಪ್ರವಾಹ ಬರ್ತಾ ಇರಲಿಲ್ಲ. ಯಾಕೆ ಕಳೆದ ಕೆಲವು ವರ್ಷಗಳಿಂದ ಈ ರೀತಿ ಬೆಂಗಳೂರು ನಗರದಲ್ಲಿರ್ಬೋದು ಅಥವಾ ಘಟ್ಟ ಪ್ರದೇಶದಲ್ಲಿರೋ ಎಲ್ಲೋ ಹೊಸದಾಗಿ ರಸ್ತೆಯನ್ನು ಕಡಿದು ತೆಗೆದಲ್ಲಿ ಬರೋದಕ್ಕೆ ಕಾರಣ ಏನು ಅಂತ ವಿಶ್ಲೇಷಣೆ ಮಾಡಿದಾಗ ಪರಿಸರವನ್ನು ಯಾವ ರೀತಿಯಲ್ಲಿ ಕೂಡ ಗಮನಿಸಿದೆ, ತೀರಾ ಕಡೆಗಣಿಸಿ ಅದನ್ನು ಒಂದು ಏನು ಎಕನಾಮಿಕ್ ಆಕ್ಟಿವಿಟಿ ಲಾಭ ನಷ್ಟದ ದೃಷ್ಟಿಯಿಂದ ಮೂಡುವಂತಹ ಒಂದು ದುರಾಭ್ಯಾಸ ದುರಂತ ನಮ್ಮಲ್ಲಿ ಬಂದಿದೆ. ಪಶ್ಚಿಮ ಘಟ್ಟದಲ್ಲಿ ಈ ಇದು ಮೊನ್ನೆ ಆಗಬೇಕಾದ್ರೆ ಮೊದಲು ಸುಮಾರು 1 ಗಂಟೆ ಮೊದಲು ಅದೇ ಮಡಿಕೇರಿ ಕಡೆಗೆ ರಾಜಾ ಸಿಟಿ ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೆ. ನೋಡಿದೆ, ಅರ್ಧ ಜಾರಿತ್ತು. ಕುಶಾಲ್ ನಗರಕ್ಕೆ ಬಂದೆ, ನನ್ನ ಸ್ನೇಹಿತರೊಬ್ಬರು ಮೈಸೂರಿಂದ ಫೋನ್ ಮಾಡಿದ್ರು, ನಾವು ದಕ್ಷಿಣ ಕನ್ನಡಕ್ಕೆ ಹೋಗಬೇಕು, ಮಡಿಕೇರಿ ಹೇಗಿದೆ, ಏನೋ ಆತಂಕ ಬರ್ತಾ ಇದೆ. ನಾನು ಮಡಿಕೇರಿ ರಾಜಾ ಸೀಟ್ ಕೆಳಗಡೆ ಅರ್ಧ ಜಾರಿದೆ, ಆದರೆ ಲೈಟ್ ವೆಹಿಕಲ್ಸ್ ಅನ್ನು ಬಿಡ್ತಾ ಇದ್ದಾರೆ, ತೊಂದರೆ ಏನಿಲ್ಲ ಅಂತ ಅಂದೆ. ಅವರು ಕುಶಾಲ್ ನಗರಕ್ಕೆ ಫೋನ್ ಮಾಡಿದ್ರು, ಇಲ್ಲ ಮಡಿಕೇರಿ ರಸ್ತೆ ಪೂರ್ತಿ ಬಂದ್ ಆಗಿದೆ, ಯಾವುದೇ ವಾಹನ ಹೋಗ್ತಾ ಇಲ್ಲ ಅಂತೇಳಿ. ಅಂದರೆ ಅದರ ನಿರೀಕ್ಷೆಗಿಂತ ವೇಗವಾಗಿ ಈ ದುರಂತ ನಮ್ಮಲ್ಲಿ ನಡೆಯೋಕೆ ಪ್ರಾರಂಭ ಆಗಿದೆ. ಇದು ಎಚ್ಚರಿಕೆ ಗಂಟೆ ಅಲ್ಲ, ಅಪಾಯ ನಮ್ಮ ಮುಂದೆ ಇದೆ ಅಂತ ತೋರಿಸುವ ಎಲ್ಲ ಲಕ್ಷಣವೂ ಕಂಡಿದೆ. ಭಾಗಶಃ ಅಪಾಯ ಆಲ್ರೆಡಿ ಸಂಭವಿಸಿಬಿಟ್ಟಿದೆ. ಇಲ್ಲ, ಇನ್ನು ನಾವು ಇದು ಕಾಯಕ್ಕಾಗೋದಿಲ್ಲ. ಯಾವ ರೀತಿಯಲ್ಲಿ ಒಂದು ಈ ಗುಡ್ಡ ಪ್ರದೇಶವನ್ನು ಅಗೆಯುವ ತಂತ್ರಜ್ಞಾನದಲ್ಲಿ ಏನಾದ್ರು ದೋಷ ಇದೆಯಾ ಅಂತೇಳಿ. ನಾನು ಚಿಕ್ಕವನಾಗಿದ್ದಾಗ ಸ್ಕೂಲ್ ಪಾಪ ಇದು ಯಾತ್ರೆಗಳನ್ನು ಪ್ರವಾಸ ಹೋಗ್ತಾ ಇದ್ವಿ, ಇದೇ ಪಶ್ಚಿಮ ಘಟ್ಟದಲ್ಲಿ ಹಾಸನದಲ್ಲಿ ಇರ್ಬೋದು ಇಲ್ಲಿರ್ಬೋದು, ಹೋಗಬೇಕಾದ್ರೆ ರಸ್ತೆ ಹೇಗೆ ಕಳೀತಾ ಇದ್ದೀರಿ. ನಾನೇನು ವಿಜ್ಞಾನಿ ಅಲ್ಲ, ಎಂಜಿನಿಯರ್ ಅಲ್ಲ, ಆದರೆ ಆಗ ನಾನು ಕಂಡಿದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಸ್ತೆ ಕಡಿದಾಗ ಈ ಗೋಡೆಯನ್ನು ಒಂದು 10 ಬರೆ ದರೆಯನ್ನು ಹೀಗೆ 10 ಫೀಟ್ ಕರೆದು ಆಮೇಲೆ ಒಂದು ಸ್ಟೆಪ್ ಕೊಟ್ಟು ಮತ್ತೆ ಕಟ್ಟಿ. ನಾನು ಅದನ್ನು ಕೇಳ್ತಾ ಇದ್ದೆ ನಮ್ಮ ಮಿನಿಸ್ಟರ್ ಹತ್ರ, ಯಾಕೆ ಸರ್ ಇಲ್ಲಿ ಮೇಲೆ ಹತ್ಕೊಂಡು ಹೇಗೆ ಹೋಗೋಕ್ಕೆ ಸಾಧ್ಯ, 10 ಫೀಟ್ ಮೆಟ್ಲಿದೆಯಾ ಅಂತ. ನೋಡಪ್ಪ, ಅದು ಮೇಲಿಂದ ಮಣ್ಣು ಕುಸಿದಾಗ ನೇರ ರಸ್ತೆಗೆ ಬರಬಾರ್ದು ಅಂತೇಳಿ ಈ ಮುನ್ನೆಚ್ಚರಿಕೆ ಅಂತ. ಈಗ ನಾವು ರಸ್ತೆ ಮಾಡುವ ಕ್ರಮ ಏನಿದೆ, ವೈಜ್ಞಾನಿಕವಾಗಿ ತಂತ್ರಜ್ಞಾನದಲ್ಲಿ ಅವ ಮುಂದೆ ಇರ್ಬೋದು, ಆದರೆ ಪ್ರಕೃತಿ ಅನ್ನೋದು ಅಪಾರವಾದ ಶಕ್ತಿ ನಮ್ಮ ಎದುರಿದೆ ಅನ್ನೋದನ್ನು ನಾವು ಮರೆತು ಬಿಡ್ತಿದ್ದೀವಿ ಅಂತಾರೆ. 1992ರಲ್ಲಿ ಅಂತಾರಾಷ್ಟ್ರೀಯವಾಗಿ ಒಂದು ಸಮ್ಮೇಳನ ಇತ್ತು ಬ್ರೆಜಿಲ್ನಲ್ಲಿ, ಸುಮಾರು 176 ದೇಶಗಳ ಪ್ರಧಾನಿಗಳು, ನಮ್ಮ ಪ್ರಧಾನಿ ಪಿ ಬಿ ನರಸಿಂಹರಾವ್ ಇದ್ದರು, ಜಾರ್ಜ್ ಬುಷ್ ಬಂದಿದ್ದರು, ಫಿಡೆಲ್ ಕಾಸ್ಟ್ರೋ ಬಂದಿದ್ದರು, ಅವರೆಲ್ಲ ಅಲ್ಲಿ 3 ದಿನ ಇದ್ದರು, 10 ದಿನ ಚರ್ಚೆ ನಡೀತು. ಅಲ್ಲಿ ಕೊಟ್ಟಿರೋ ವಾರ್ನಿಂಗ್ಗಳು ಏನೇನು ಅನ್ನೋ ನಾವು ಇವತ್ತು ನೋಡಿದ್ರೆ, ನಾನು ಅದನ್ನು ಕವರ್ ಪತ್ರಕರ್ತನೇ ಕವರ್ ಮಾಡಕ್ಕೆ ಹೋಗಿದ್ದೆ. ಅವರು ಆಗ ಹೇಳಿದ್ದು ಭವಿಷ್ಯ ಇದೆಲ್ಲ ಯಾವಾಗ ಆಗತ್ತೆ ನಮ್ಮ ಭೂಮಿಯಲ್ಲಿ ಸಾಧ್ಯವಾ ಅಂತ ಪ್ರಶ್ನೆ ಮಾಡಿದ್ರು. ಇವತ್ತು ಅದೆಲ್ಲವೂ ನಿಜ ಆಗ್ತಾ ಇದೆ. ನೀರಿನಿಂದ ಹಿಡಿದು ಮಣ್ಣಿನಿಂದ ಹಿಡಿದು ಗಾಳಿಯವರೆಗೆ ಅವರು ಕೊಟ್ಟ ವಾರ್ನಿಂಗ್ ಎಲ್ಲವೂ ನಿಜ ಆಗ್ತಾ ಇದೆ. ಅಂದರೆ ವಿ ಹ್ಯಾವ್ ನೋ ಟೈಮ್ ಟು ವೇಸ್ಟ್, ವಿ ಹ್ಯಾವ್ ನೋ ಬಿಸ್ನೆಸ್ ಟು ಬಿ. ಇನ್ ಫ್ಯಾಕ್ಟ್ ಎಷ್ಟೊಂದು ಯುಎನ್ ಏಜೆನ್ಸೀಸ್ ಹೇಳಿದವೆ ವೆಸ್ಟರ್ನ್ ಗಾಟ್ಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಬರೀ ಭಾರತ ಅಥವಾ ಕರ್ನಾಟಕಕ್ಕಲ್ಲ ಇಡೀ ವಿಶ್ವಕ್ಕೆ ಇಂಪಾರ್ಟೆಂಟ್ ಆಗತ್ತೆ ಅದನ್ನ ಸೇಫ್ ಗಾರ್ಡ್ ಮಾಡೋದಂತ. ಆದ್ರೆ ನೀವು ಕೊಡಗು ಹೋದ್ರೆ, ನಾವು ಅಲ್ಲೊಂದು 3-4 ದಿನ ಇದ್ವಿ, ಸಾಕಷ್ಟು ಕಡೆ ಗುಡ್ಡ ಕುಸಿತ ಅಂದ್ರೆ ಅಲ್ಪ ಪ್ರಮಾಣದಲ್ಲ, ಒಂದು ಮಡಿಕೇರಿಯಿಂದ ಸುಂಟಿಕೊಪ್ಪಕ್ಕೆ ಹೋಗುವ ಒಂದು ರೋಡ್ ಇದೆ, ಅಲ್ಲಿ ಪ್ರಾಯಶಃ ಒಂದು ಕಣ್ಣು ಎಷ್ಟು ದೂರ ನೋಡೋಕ್ಕಾಗುತ್ತೋ ಅಷ್ಟು ದೂರ ಒಂದು 2-3 ಕಿಲೋಮೀಟರ್ ಆಗಷ್ಟು ಗುಡ್ಡ ಕುಸಿದಿದೆ. ಯಾವ ಮಟ್ಟಕ್ಕೆ ಅಂದ್ರೆ 100 ಫೀಟ್ ಡೆಪ್ತ್ ಅಲ್ಲೇ ಕುಸಿದಿದೆ. ನಾನು ಅದೇ ಮಾತಾಡ್ತಾ ಇದ್ದೆ. ಎಷ್ಟು ಸಂಕಟ ಆಗಿರುತ್ತೆ, ನನಗೆ ಅನ್ಸೋದು ಪ್ರಾಯಶಃ PWD 1-2 ವರ್ಷದಲ್ಲಿ ಅದನ್ನೆಲ್ಲ ಫಿಕ್ಸ್ ಮಾಡ್ಲಿಕ್ಕೆ ಆಗದೇ ಇಲ್ಲ ಅದು. ಮತ್ತೆ ಇನ್ನೊಂದು ವರಿ ಏನಂದ್ರೆ, ಇನ್ನೊಂದು ಸಾಕಷ್ಟು ಕಡೆಗಳಲ್ಲಿ ರೋಡ್ ಇದೆ, ಆದ್ರೆ ತುಂಬಾನೇ ಕ್ಲಿಯರ್ ಆಗಿದೆ, ರೋಡ್ ಸ್ವಲ್ಪ ಬೆಂಡ್ ಆಗಿದೆ, ಅಲ್ಲಿ ಒಂಥರ ಟೆರೇನೇ ಚೇಂಜ್ ಆದಾಗಿದೆ. ಅಂದ್ರೆ ಮುಂದೇನು ಇದಾಗೋ ಒಂದು ಸಂಭವ ಇದೆ ಅಂತ.
ವಿಜಯ್, ಎಷ್ಟೊಂದು ಸ್ಟಡಿಗಳು ಮಾತಾಡಿದವೆ, ಕೂರ್ಗ್ ಏನಕ್ಕೆ ಇಂಪಾರ್ಟೆಂಟು ಕರ್ನಾಟಕಕ್ಕೆ, ಬೆಂಗಳೂರಿಗೆ ಏನಕ್ಕೆ ಇಂಪಾರ್ಟೆಂಟು, ಕಾವೇರಿಗೆ ಏನಕ್ಕೆ ಇಂಪಾರ್ಟೆಂಟು ಅಂತ. ಆದರೆ ನಾವು ಸತತವಾಗಿ ನೋಡ್ತಾ ಇರ್ತೀವಿ ಆ ರೀಜನ್ಗೆ ಒಂದಲ್ಲ ಒಂದು ಪ್ರಾಜೆಕ್ಟು. ಕೇರಳ ಅವರು ಒಂದು ರೈಲ್ವೆ ಪ್ರಾಜೆಕ್ಟ್ ಪ್ರಪೋಸ್ ಮಾಡ್ತಾರೆ, ಈ ಕಡೆ ನೈಟ್ ಟ್ರಾಫಿಕ್ ಬ್ಯಾನ್ ಲಿಫ್ಟ್ ಮಾಡಿ ಅಂತ ಇನ್ನೊಬ್ರು ಯಾರು ಮಾತಾಡ್ತಾರೆ. ಸತತವಾಗಿ ಪ್ರಾಜೆಕ್ಟ್ಸ್ ಬಗ್ಗೆ ಅಂತೂ ಮಾತಾಡೋದು ನಿಲ್ಲಿಸಿಲ್ಲ. ನೋಡಿ, ಫಸ್ಟು ಐ ವಾಂಟೆಡ್ ಟು ಕಂಗ್ರಾಚುಲೇಟ್ ಇದು ಸಿವಿಲ್ ಡಿಫೆನ್ಸ್ ನ್ಯೂಸ್ ಎಕ್ಸ್ಪ್ರೆಸ್ಗೆ, ನೀವು ಗ್ರೌಂಡಿಂದ ಬಂದಿದ್ದೀರಾ, ಮೋರ್ ದನ್ ಆಂಪಿ, ಯಾಕಂದ್ರೆ ನಾನು ಎಲ್ಲ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದೆ ಫೇಸ್ಬುಕ್ ಅಲ್ಲಿ ಲೈವ್ ಅದೆಲ್ಲ. ವೆರಿ ಥ್ಯಾಂಕ್ಫುಲ್ ಟು ಯು ಪೀಪಲ್ ಬಿಕಾಸ್ ಯು ಹ್ಯಾವ್ ಇನ್ ಅ ಗ್ರೌಂಡ್ ಅದಂತ ಹೇಳಿ. ಇದು ನೋಡಿ, ವಾಟ್ ಯು ಸೆಡ್ ಇಟ್ ಇಸ್ ರೈಟ್. ಆಕ್ಚುಲಿ ನಾವು ಎಕಲಾಜಿಕಲ್ ಪಾಯಿಂಟ್ ತಗೊಳ್ಳೋಣ. ರೀಸೆಂಟ್ ಆಗಿ ಆಗಸ್ಟ್ 7th ಜಸ್ಟಿಸ್ ಸಾಲ್ಡಾನಾ ಅವರು ಒಂದು ಲೆಟರ್ ಬರೀತಾರೆ, ಐ ಸೆಂಟ್ ಯು ಐ ಥಿಂಕ್. ಆ ಲೆಟರ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಇಟ್ಸ್ ಮೆನ್ಷನ್ ಇಟ್ಸ್ ಅ ಕಂಪ್ಲೀಟ್ ಟಿಂಬರ್ ಮಾಫಿಯಾ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಕ್ಲಿಯರ್ ಕಟ್ ಆಗಿ ಒಬ್ಬ ಜಸ್ಟಿಸ್ ಅವರು ಇದನ್ನ ಹೇಳ್ತಾರೆ, ಈ ಥರದೊಂದು ಟಿಂಬರ್ ಮಾಫಿಯಾ ಇದೆ. ಆಮೇಲೆ ಇಲ್ಲಿ ಎಲ್ಲಾ ತರದ ಇಲ್ಲಿಗೆಲ್ಲಿಗೆ ಆಕ್ಟಿವಿಟೀಸ್ ಆಗ್ತಾ ಇದೆ. ಯಾಕೆ ಅಂದ್ರೆ, ಇವಾಗ ಸರ್ ಹೇಳ್ದಂಗೆ, ನಿನ್ನೆ ಒಬ್ರು ಇತಿಹಾಸಕಾರರು ನನಗೊಬ್ರು ಹೇಳಿದ್ರು, ತುಂಬಾ 70 ವರ್ಷದ ತುಂಬಾ ಕೊಡಗಿಗೆ ತುಂಬಾ ಮುಖ್ಯವಾದ ವ್ಯಕ್ತಿ. ಅವ್ರೇನ್ ಹೇಳಿದ್ರು ಅಂದ್ರೆ, ವಿಜಯ್ ನಾನು 70 ವರ್ಷದಿಂದ ಇಲ್ಲಿ ನೋಡಿದೀನಿ, ಮರಗಳು ಹೆಂಗ್ ಕಡ್ದಿರೋದ್ರೆ, ನೀವು ಮೇಲೆ ಸ್ಯಾಟಲೈಟ್ ಹಾಕಿದ್ರೆ ಬರೀ ಕಾಣಿಸುತ್ತೆ, ಬಟ್ ಕೆಳಗಡೆಯಿಂದ ಬಂದ್ರೆ ಏನು ಕಾಣಿಸಲ್ಲ. ಒಂದು ಮರನ ಎಷ್ಟು ದೊಡ್ಡ ಮರ ಅಂದ್ರೆ, ಆ ಮರನ ತೆಗೆದು ಅವ್ರೇನೋ ಟ್ರಕ್ ತುಂಬಿಸಿದ್ರೆ ಒಂದೇ ಒಂದು ಮರ ಇಡೀ ಟ್ರಕ್, ಅಷ್ಟು ದೊಡ್ಡ ಮರಗಳನ್ನ ಇವ್ರು ತೆಗೆದಿದ್ದಾರೆ. ಇದು ತೆಗೆದಾಗ ಶ್ರೀ ಹರಿಣಿ ನಾಗೇಂದ್ರ ಅವರು, ಅವರು ಒಂದು ವಿಜಯ ಕರ್ನಾಟಕದಲ್ಲಿ ಒಂದು ರಿಪೋರ್ಟ್ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ ಅಂದ್ರೆ, ಇದಕ್ಕೆ ಮುಂಚೆನೂ ಈ ತರದ ಮಳೆಗಳಾಗಿದೆ, ಇವತ್ ಯಾಕೆ ಡಿಸಾಸ್ಟರ್ ಆಗಿದೆ ಅಂದ್ರೆ, ನೀವು ಆ ಮರಗಳೇ ಇಲ್ಲ, ಮಳೆ ಬಂದಾಗ ತಡೆದ್ ನಿಲ್ಸಕ್ ಏನೂ ಇಲ್ಲ, ಅದು ಸ್ಟ್ರೈಟ್ ಆಗಿ ಬಂದು ಗುಡ್ಡುಗಳ ಮೇಲೆ ಬಂದು ಇವತ್ತು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಲೋಕಲ್ ಇಂದ ರಿಪೋರ್ಟ್ಸ್ ತಗೊಂಡಿದೀವಿ, ದ ಲ್ಯಾಂಡ್ ಸೈಡ್ ಇಸ್ ಸಚ್ ದೇ ನೆವರ್ ಸೀನ್ ಇಟ್. ಯಾ, ಅಬ್ಸಲ್ಯೂಟ್ಲಿ. ಕೂರ್ಗ್ ಇಂತ ಲ್ಯಾಂಡ್ ಸ್ಲೈಡ್ ನೋಡೇ ಇಲ್ಲ ಮುಂಚೆ. ಇಟ್ಸ್ ಅ ವೆರಿ ಕಟ್ ಅಂಡ್ ಕ್ಲಿಯರ್. ಯಾಕೆ ದೇ ವಾಂಟೆಡ್ ಟು ಎಕ್ಸ್ಪ್ಲಾಯ್ಟೆಡ್ ಕ್ಯಾಚ್ಮೆಂಟ್ ಏರಿಯಾ, ಆಮೇಲೆ ನೀರು ಡಿಕ್ರೀಸ್ ಆಗಿರೋದು, ಎಷ್ಟೊತ್ತು ಕಡೆನೆ ನಾವೇ ಪ್ರಾಜೆಕ್ಟ್ಸ್ ಮಾಡ್ಬೇಕಾದ್ರೆ ನೋಡಿದೀವಿ, ಕ್ಲಿಯರ್ ಕಟ್ ಆಗಿ ಎಷ್ಟೊಂದು ಕಡೆ ನೀರಿನ ಹರಿವೇ ಇಲ್ಲ. ಎಲ್ಲೆಲ್ಲಿ ಕಾವೇರಿ ಎರಿತಿತ್ತು ಅವತ್ತು ನೀರು ಹರಿವಿನೇ ಇಲ್ಲ, ಎಲ್ಲಾದ್ರೂ ಕೇಳೋಕ್ಕಾಗತ್ತೆ ಈ ಥರ ಒಂದು ಪಾದನ. ಆಮೇಲೆ ಅದು ವಾಟ್ ಈಸ್ ಇದು ಪಾಲಿಸಿ ಮೇಕಿಂಗು, ನೀವು ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದೀರಾ, ವಾಟ್ ಈಸ್ ಯುವರ್ ಡೆಫಿನೇಷನ್ ಆಫ್. ಇವತ್ತು ಗಾಡ್ಗಿಲ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀರು ಗಾಳಿ ಬೆಳಕು ಇದು ಮೂರೂ ಡೆವಲಪ್ಮೆಂಟ್ ಅಲ್ಲಿ ಪಾರ್ಟ್ ಆಫ್ ಇದು ಅಂತ ಹೇಳಿ. ಮತ್ತೆ 2011 ಇದು ಯಾಕೆ ತಗೊಂಡಿಲ್ಲ, ಇವಾಗಲೂ ಎಲ್ಲ ಯಾಕೂ ರಿಜೆಕ್ಟ್ ಮಾಡ್ತಾ ಇದ್ರು ಇಷ್ಟೊಂದು ಇದಾದ್ರೂ. ಆಮೇಲೆ ಇವತ್ತು ಕೊಡಗಿನವರು ಎಲ್ಲ ಕೊಟ್ಟಿದ್ದೆ ನಮ್ಗೆ, ಎಲ್ಲ ಬೆಂಗಳೂರಿಗೆ ಕೊಟ್ಟರು, ಕರ್ನಾಟಕಕ್ಕೆ ಕೊಟ್ಟರು, ಎಲ್ಲ ಮಾಡಿದ್ರು. ಇವತ್ತು ಅವ್ರನ್ನ ನೋವಿಗೆ ತಳ್ಳಿದೀವಿ, ದೇಶದ ರಕ್ಷಣೆ ಮಾಡಿದ್ದಾರೆ. ಇವತ್ತು ಅವರು ನಾವು ನೂಕಿ ಅವ್ರನ್ನ ಬೇಡ ತರ ಮಾಡಿದೀವಿ. ಇದು ಯಾರು ನೋಡಲ್ವಾ? ಯಾವ್ದೋ ಪೊಲಿಟಿಷಿಯನ್ಸ್ಗಳಿಗಾಗ್ಲಿ ಅಥವಾ ಯಾವ್ದೋ ಪಾಲಿಸಿ ಮೇಕರ್ಸ್ಗಾಗ್ಲಿ ಅಥವಾ ಎನಿ ನೋಬಡಿ ಸೀಸ್ ಇಸ್ ಇಟ್ ಇಟ್. ಇನ್ಫ್ಯಾಕ್ಟ್ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಒಂದು ಜನರೇಷನ್ ಹೋಗ್ಬಿಡ್ತಾ ಇತ್ತು. ನಾನು ಒಂದು ರಿಲೀಫ್ ಕ್ಯಾಂಪ್ ಹೋಗಿದ್ದೆ ವಿಜಯ್, ಅಲ್ಲಿ ಐ ಮೆಟ್ ಅ ಓಲ್ಡ್ ಕೂರ್ಗ್ ವುಮನ್. ಆ ಹೆಂಗ್ಸ್ ಇಷ್ಟೇ ಹೇಳಿದ್ದು, ಸರ್ ನಾವು ಕೊಡಗಿನವ್ರು ತುಂಬಾ ಸ್ವಾಭಿಮಾನಿಗಳು ಸರ್, ಯಾವತ್ತು ಕೈ ಚಾಚಿ ಅಭ್ಯಾಸ ಇಲ್ಲ, ಬೆಂಗಳೂರಿನವ್ ಕೊಟ್ಟಿದೀವಿ, ನಿಮ್ಗೆ ಕೊಟ್ಟಿದೀವಿ, ನಾವು ತಮಿಳ್ನಾಡವ್ರಿಗೆ ಕೊಟ್ಟಿದೀವಿ, ನಮ್ ಈ ಪರಿಸ್ಥಿತಿಗೆ ತಂದ್ಬಿಟ್ರಲ್ಲ. ನೋಡಿ, ಅದಕ್ಕೆ ಏನಕ್ಕೆ ಹೇಳ್ತಾ ಇರೋದಂದ್ರೆ, ಸಿ ಪಾಪ ಅವ್ರು ಎಷ್ಟು ಮುಗ್ದ್ರು, ಅಷ್ಟು ಇವತ್ತು ಅವ್ರದ್ದಲ್ಲದ ತಪ್ಪು ಅನುಭವಿಸ್ತಾ ಇದಾರೆ. ಅಲ್ಲ, ನಮ್ಮ ಇದಕ್ಕೆ ಎಲ್ಲದಕ್ಕೂ ನಾವ್ ಇವತ್ತು ತಗೊಂಡು ಅವತ್ತು ನೂಕಿ ಒಂದು ಪಟ್ನ ಕೊಟ್ಬಿಟ್ಟು ಇವತ್ತು ನಾವು ಒಂದು ಒಂದು ಅನ್ನದ ಪಟ್ನ ಕೊಟ್ಬಿಟ್ಟು ನಾವ್ ಇವತ್ತು ಕೈಂಡಿದೀವಿ ಅಂತ ಹೇಳಕ್ಕೆ 100% ವೇಕಪ್ ಕಾಲು ಅಲ್ಲ ಪ್ರಾಶ. ಆಲ್ರೆಡಿ ಒಂದಿಷ್ಟು ಅಪಘಾತ ಆಗೋಗಿದೆ ಅಂತಾನೆ ಹೇಳ್ತಾ ಇದಾರೆ ದೈತೋಟ ಅವರು. ಹಾಗಾದ್ರೆ ಏನ್ ಮಾಡಬಹುದು? ವಾಸುದೇವ ಮೂರ್ತಿ ಅವರಿದ್ದಾರೆ ಕಾಂಗ್ರೆಸ್ ನಿಂದ, ಸೂಕ್ಷ್ಮ ಪ್ರದೇಶ ಅಂತ ಮುಂಚಿಂದನೂ ಹೇಳ್ತಾ ಇದಾರೆ, ಅದ್ ಪ್ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇದಾರೆ. ಆದ್ರೆ ನಾವು ಎಲ್ಲಾ ಒಂದ್ ಕಡೆ ಕೇರಳ ಒಂದು ಪ್ರಾಜೆಕ್ಟ್ ಸಜೆಸ್ಟ್ ಮಾಡುತ್ತೆ, ಕರ್ನಾಟಕದವ್ರು ಏನೋ ಮಾತಾಡ್ತಾರೆ, ಅಲ್ಲೊಂದು ಏರ್ಪೋರ್ಟ್ ಮಾಡ್ಬೇಕು ಅಂತ ಇನ್ನೊಬ್ರು ಮಾತಾಡ್ತಾರೆ, ಟಿಂಬರ್ ಮಾಫಿಯಾ ಅಂತ ನಿಶಾಂತ್ ಹೇಳ್ತಾರೆ. ಇಲ್ಲ ಒಂದ್ ಕಡೆ ಪ್ರಿಸರ್ವೇಶನ್ ಒಂದ್ ಲಾಂಗ್ ಟರ್ಮ್ ಪ್ಲಾನ್ ಇಲ್ದಂಗ ಆಗೋಯ್ತಲ್ಲ ಅಲ್ಲಿಗೆ. ಸರಿ, ಸರ್ ಏನ್ ಹೇಳಿದ್ರು, ಈ ದೊಡ್ಡ ದೊಡ್ಡ ಮರಗಳನ್ನ ಕಡ್ದು ಆ ಲಾರಿಗೆ ತುಂಬಿದ್ರೆ ಒಂದ್ ಲಾರಿನೇ ಕೂತ್ಕೊಳ್ಳೋಷ್ಟು, ಅದೆಲ್ಲ ಬೆಳೆಯಕ್ಕೆಲ್ಲ ಸಾವಿರಾರು ವರ್ಷನೇ ಬೇಕಾಗಿರುತ್ತೆ, ಸಾವಿರಾರು ವರ್ಷನೇ ಬೇಕಾಗಿರುತ್ತೆ ಅನ್ಸುತ್ತೆ ಸರ್ ಅದೆಲ್ಲ ಮರಗಳು. ಮೊನ್ನೆ ಯಾವ್ದೋ ಒಂದು ವಿಡಿಯೋನು ಕೂಡ ನೋಡಿದೆ ನಾನು, ಒಂದ್ ಎರಡು ಪಾಟ್ ಇಟ್ಟಿದ್ರು, ಅದ್ರಲ್ಲಿ ನೀರು ಉಯ್ತಾ ಇದಾರೆ, ಮರ ಇಲ್ದಿರೋ ಪಾಟ್ ಅಲ್ಲಿ ನೀರು ಜಾಸ್ತಿ ಬರ್ತಾ ಇದೆ, ಆ ಗಿಡ ಇರೋ ಪಾಟ್ ಅಲ್ಲಿ ನೀರು ಕಡಿಮೆ ಬರ್ತಾ ಇದೆ. ಅದು ಏನಾಗ್ತಾ ಇದೆ ಅಂದ್ರೆ ಸರ್, ಸರ್ ಹೇಳಂಗೆ ಎಲ್ಲ ಅದು ಕರೆಕ್ಟ್ ಸರ್, ಮರನ ಕಡಿಬಾರ್ದು, ಅದೆಲ್ಲ ಮಾಡದೆ ಇದ್ರೇನೆ ಭೂಮಿ ಉಳಿಯೋದು. ಇದೇನಾಗ್ತಾ ಇದೆ ಅಂದ್ರೆ, ಕಸ್ತೂರಿ ರಂಗನ್ ವರದಿನೂ ಕೂಡ ಕೊಟ್ಟಿದ್ರು ಸರ್, ಅಲ್ಲಿರೋ ಜನನೇ ನಮ್ ಕಸ್ತೂರಿ ರಂಗನ್ ವರದಿ ಬೇಡ ಅಂತಾನೆ
ಪ್ರತಿಭಟನೆ ಮಾಡಿರುವಂತ ಉದಾಹರಣೆಗಳು ಇದೆ ಸರ್. ನೋಡಿ ಗಾಡ್ಗಿಲ್ ಹೇಳ್ತಾ ಇದ್ದೀನಿ, ಕಸ್ತೂರಿ ರಂಗನ್ ವರದಿ ಮತ್ತೆ ಗಾಡ್ಗಿಲ್ ವರದಿಗೆ ಬರ್ತೀನಿ, ಡೀಟೇಲ್ ಆಗಿ ಬರ್ತೀನಿ. ಆ ತರ ಏನಾಗ್ಬಿಟ್ಟಿದೆ ಅಂದ್ರೆ ಜನಕ್ಕೆ ಈಗಿನ ಪರಿಸ್ಥಿತಿ ಇಲ್ಲ ಸರ್, ನಮ್ಮ ಬ್ಯಾಂಗ್ಳೂರ್ ಆಗಿರ್ಬೋದು ಚೆನ್ನೈ ಯಾವ್ದೇ ಇದ್ರಲ್ಲಾಗಿರ್ಬೋದು ಜನಕ್ಕೆ ದುಡ್ಡು ಮುಖ್ಯ ಆಗ್ಬಿಟ್ಟಿದೆ. ಈಗ ಏನಾಗಿದೆ, ಈ ಬೆಂಗಳೂರಲ್ಲಿ ಆಗಿರ್ಬೋದು ನೀವು ಕೊಡಗಿನಲ್ಲಿ ಆಗಿರ್ಬೋದು, ಕೊಡಗಿನಲ್ಲಿ ಆಗಿರೋ ಇನ್ಸಿಡೆಂಟ್ ಬೆಂಗಳೂರಲ್ಲಿ ಬೇರೆ ತರ ಆಗ್ಬೋದು. ಈಗ ಪ್ಲಾಸ್ಟಿಕ್ ತರ ಪ್ಲಾಸ್ಟಿಕ್ ಬ್ಯಾನ್ ಆಗೋದು ಆ ತರ ಅದು ಕಟ್ಟುನಿಟ್ಟಾಗ ತಗೊಳ್ಳೋದು. ಬೆಂಗಳೂರಲ್ಲಿ ದಿನ ಬೆಳಿಗ್ಗೆ ನಾವು ಕಾರ್ಬನ್ ಕುಡಿತೀವಲ್ಲ, ಅದು ಅದು ಒಂದು ದೊಡ್ಡ. ನಾವ್ ಹೇಳ್ತಿರೋದು ಜನ ಎಚ್ಚೆತ್ಕೊಳ್ದಿದ್ರೆ ಯಾರು ಏನೂ ಮಾಡಕ್ಕಾಗಲ್ಲ ಸರ್. ಜನ ಆಸೆ ಆಕಾಂಕ್ಷೆ ಇವತ್ತಿನ ದಿವಸ ನಮ್ ತಂದೆ ತಾಯಿ ಬದುಕಿರೋಷ್ಟು ನಾವು ಬದುಕಕ್ ಆಗ್ತಾ ಇಲ್ಲ. ಓಕೆ, ಜನರ ಆಸೆ ಆಕಾಂಕ್ಷೆ ಅಂತ ಹೇಳ್ತಾ ಇದ್ದಾರೆ ಪ್ರಾಯಶಃ ಕಳೆದ ಒಂದು ದಶಕದಲ್ಲಿ ಸಿಕ್ಕಾಪಟ್ಟೆ ಪೊಲಿಟಿಸೈಸ್ ಆಗಿರೋದಂದ್ರೆ ಎರಡು ರಿಪೋರ್ಟ್ಗಳು, ಒಂದು ಗಾಡ್ಗಿಲ್ ಅವ್ರ ರಿಪೋರ್ಟು, ಹಾಗೆ ಕಸ್ತೂರಿ ರಂಗನ್ ಕಮಿಟಿದು ಒಂದು ವರದಿ ಇತ್ತು. ಇದೆರಡು ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತಾಡುತ್ತೆ, ಹೆಂಗೆ ಅದನ್ನ ಕಾಪಾಡ್ಕೋಬೇಕು, ಹಾಗಾದ್ರೆ ಎಲ್ಲಿ ತನಕ ಒಂದು ಬಫರ್ ಝೋನ್ ಅಂತ ಅಥವಾ ಫಾರೆಸ್ಟ್ ಏರಿಯಾ ಅಂತ ರೆಕಗ್ನೈಸ್ ಮಾಡಬೇಕು, ಅಲ್ಲಿರೋರ್ಗೆ ಏನ್ ಮಾಡ್ಬೇಕು, ಹೆಂಗೆ ಸ್ಥಳಾಂತರಗೊಳಿಸ್ಬೇಕಾ, ಎಲ್ಲಿ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮಾಡೋದು, ಈ ತರ ಹಲವಾರು ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ನಿಜವಾಗ್ಲೂ ಏನ್ ದುರಾದೃಷ್ಟ ಅಂದ್ರೆ ಇದೆರಡೂ ಕಮಿಟಿ ರಿಪೋರ್ಟ್ಗಳ ಮೇಲೆ ಸಿಕ್ಕಾಪಟ್ಟೆ ರಾಜಕೀಯ ನಡೆದು ಹೋಗ್ಬಿಟ್ಟಿದೆ. ಇವತ್ತು ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಕೇರಳದವರು ನಾವು ಗಾಡ್ಗಿಲ್ ಕಮಿಟಿ ರಿಪೋರ್ಟ್ ನ ಒಪ್ಪಲ್ಲ, ನಾವು ಅಪೋಸ್ ಮಾಡ್ತೀವಿ, ಬೆಳಿಗ್ಗೆ ಇದು ಹೇಳಿದಾರ ಇವರು ಕಸ್ತೂರಿ ರಂಗನ್ ರಿಪೋರ್ಟ್ ತಗೊಳ್ಳಲ್ಲ ಅಂತ ತಗೊಳ್ಳಲ್ಲ ಅಂತ. ವಿಜಯ್, ಎಲ್ಲೋ ಒಂದ್ ಕಡೆ ಪಾಪ್ಯುಲರ್ ಮೆಷರ್ಸ್ಗೆ ಹೋಗಿ ಇಡೀ ಆ ಒಂದು ಪ್ರದೇಶವನ್ನೇ ಹಾಳು ಮಾಡ್ತಾ ಇದೆ. ಇಲ್ಲ ಖಂಡಿತ, ದಿಸ್ ಇಸ್ ಅ ಪಾಪ್ಯುಲರ್ ಮೆಷರ್ಸ್. ಸಿ, ನಾವ್ ಎಲ್ಲೂ ಡೆವಲಪ್ಮೆಂಟ್ ಬೇಡ ಅಂತ ಹೇಳ್ತಾ ಇಲ್ಲ, ವಿ ಆರ್ ಆಸ್ಕಿಂಗ್ ಫಾರ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್. ಆ ಪದದ ಅರ್ಥನೇ ಗೊತ್ತಿಲ್ಲ ಇವತ್ ಬಂದವರೆಲ್ಲ. ಸಿ, ಏನು ಯಾರು ಬರ್ತಾ ಇದ್ರು ಪೊಲಿಟಿಷಿಯನ್ಸು, ಆ ದೂರದೃಷ್ಟಿ ಇಲ್ಲ, ಆ ದೂರದೃಷ್ಟಿನೇ ಇಲ್ಲ ಅವ್ರಿಗೆ. ಏನೋ ಒಂದು ಈ ಥರದ್ದು ಒಂದು ಪ್ರಾಜೆಕ್ಟ್ಸ್ ತಂದು ಅವ್ರನ್ನ ಖುಷಿ ಪಡಿಸಿ ಏನೋ ಒಂದು ಮಾಡಿ ಒಂದು ಎರಡೋ ಮೂರು ವರ್ಷ ತಳ್ಳಿ ಆಮೇಲೆ ಎಂಡಲ್ ಮತ್ತೆ ಅದೇ ಕೆಲಸ ಮಾಡಿಕೊಂಡು ಮತ್ತೆ ಬಂದಂಗೆ. ಅದೇ ಸರ್ ಹೇಳ್ದಂಗೆ ಜನ ಇದನ್ನು ಕ್ವಶನ್ ಮಾಡ್ಬೇಕು ಇವತ್ತು, ಈ ಪಾಲಿಸೀಸ್ ಏನು, ಆಮೇಲೆ ಲಾಂಗ್ ವರ್ಷನ್ಸ್ ಏನು ಇವ್ರದ್ದು, ಆಮೇಲೆ ಏನು ಬೇಕು ಏನು ಬೇನು ಬೇಡ ಅಂತ ಜನನೂ ಇನ್ವಾಲ್ವ್ ಆಗಬೇಕು. ಇವತ್ತು ನೋಡಿ, ಇವತ್ತು ಎಷ್ಟು ಎಲ್ಲರಿಗೂ ಗೊತ್ತಿದೆ, ಇವತ್ತು ಎಲ್ಲರಿಗೂ ಗೊತ್ತಿತ್ತು ಏನೋ ಕೂರ್ಗಲ್ಲಿ ಈ ಥರ ಏನೋ ಒಂದು ಟಿಂಬರ್ ಮಾಫಿ ಆಗ್ತಾ ಇರೋದು ಒಂದು, ಆಮೇಲಿಂದ ಅಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಡಿಸ್ಟ್ರಕ್ಷನ್ ಆಗ್ತಾ ಇರೋದು, ಬೈಔಟ್ ಮಾಡ್ತಾ ಇರೋದು, ಆಮೇಲಿಂದ ಅಲ್ಲಿ ಏನೋ ನಿಮ್ದು ಏನೋ ಹೋಮ್ ಸ್ಟೇಗಳು ಟೂರಿಸಮು ಅದು ಇಂದು ಎಲ್ಲ ಆಗಿರೋದು ಎಲ್ಲರಿಗೂ ಗೊತ್ತಿದೆ, ಯಾರಿಗೂ ಏನು ಗೊತ್ತಿಲ್ಲದಿರೋ ವಿಚಾರ ಇಲ್ಲ. ಆಯ್ತಾ, ಎಲ್ಲರೂ ಎಲ್ಲಿಗೆ ಅಂದ್ರೆ ನಮ್ಮ ಮೊಸಲಿಗೆ ಬಂದಾಗ ಎದ್ದೋಳ್ತೀವಿ, ಬೆಂಗಳೂರು ಗಾರ್ಬೇಜ್ ನ ಮೊಸಲಿಗೆ ಬಂದಾಗ ಎದ್ದೋಳ್ತೀವಿ. ಅದೇ ತರಾನೇ ಇದನ್ನು ಇವತ್ತು ಆಗಿದ್ದಕ್ಕೆ ಎದ್ ಬಂದಿದ್ದೀರ ಹೊರತು ಇದು ಇನ್ನೂ ಆಗ್ತಾ ಇದ್ರೆ ಇನ್ನೂ ಕುತ್ಕೊಂಡು ನೋಡ್ತಾ ಇದ್ವಿ ನಾವು ಅಲ್ವಾ. ಅಲ್ಲ, ಯಾಕೆ ಹೇಳ್ತೇವೆ ಅಂದ್ರೆ ಸಿ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ವಾಟ್ ಇಟ್ ಡಸ್ ಇಟ್, ಬಟ್ ದ ಟೈಮ್ ಹ್ಯಾಸ್ ಕಮ್ ನೌ. ನೀವು ಎನ್ವೈರನ್ಮೆಂಟ್ ನ ಪ್ರಯಾರಿಟಿ ಮಾಡಿ ಇನ್ ಮುಂದಕ್ಕೆ ಹೋಗುವಂತ ಕೆಲ್ಸಗಳಾಗಬೇಕು, ಯಾರನ್ನು ಇದನ್ನ ಬಿಡಬಾರ್ದು. ಆಕ್ಚುಲಿ ಆಮೇಲೆ ಒಂದು 60% ವೆಸ್ಟರ್ನ್ ಘಾಟ್ಸ್ ಏನಿದೆಯೋ ನಮ್ಮಲ್ಲಿದೆ ಸರ್, ನಮ್ದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಹೇಳ್ತೇವೆ. ನೀವು ಹೇಳಿದ್ದು ಯಾವುದೋ ಒಂದು ಅನಿಮಲ್ ಇದು ಒಂದು ಒಂದು ಪ್ರಾಣಿ ಸಂಕುಲಗಳೆಲ್ಲ ಬರಬೇಕು, ಎಷ್ಟೋ ಮಿಲಿಯನ್ ಇರಗಳು. ಇದು ವೆಸ್ಟರ್ನ್ ಘಾಟ್ಸ್ ಹಿಮಾಲಯಕ್ಕಿಂತ ಹಳೇದು. ಸೊ ನಾವು ಇಷ್ಟು ಒಂದು ಸಿ ಒಂದು ಹೆರಿಟೇಜ್ ಸೈಟು ಅಂತ ಹೇಳಿ ವರ್ಲ್ಡ್ ಲೆವೆಲ್ ಇದಕ್ಕೆ ಒಂದು ಟ್ಯಾಗ್ ಇರಬೇಕಾದ್ರೆ ನಾವು ಇಷ್ಟು ಕೇವಲವಾಗಿ ನಡೆಸ್ಕೊಂತಾ ಇರೋದು ನಮ್ಮ ನಾವು ಎಲ್ಲೂ ಹೋಗ್ತಾ ಇದೀವಿ ಅನ್ನೋದನ್ನ ತೋರಿಸುತ್ತೆ. ಅಷ್ಟೇ ಮುಖ್ಯವರು, ಯಾಕೆ ಹಾಗಾದ್ರೆ ಕಳೆದ 5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇತ್ತು, ಇವಾಗ್ಲೂ ಇದೀರಾ, ಒಂದು ದೃಢವಾದ ನಿರ್ಧಾರ ಯಾಕೆ ತೊಡಕ್ಕಾಗಿಲ್ಲ ಯಾವಾಗ್ಲೂ? ಓಕೆ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಐ ನೋ ಯುವರ್ ಆನ್ಸರ್ ವಿಲ್ ಬಿ ಪಾಪ್ಯುಲರ್ ಸೆಂಟಿಮೆಂಟ್ಸ್ ಅಂತ. ಓಕೆ, ಜನರು ಹೇಳ್ತಾರೆ ಇಲ್ಲ ನೀವು ಇದನ್ನ ಬಫರ್ ಝೋನ್ ಜಾಸ್ತಿ ಮಾಡಬೇಡಿ, ರಿಸರ್ವ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಬೇಡಿ, ಐಡೆಂಟಿಫೈ ಮಾಡಬೇಡಿ ಅಂತ. ಎಲ್ಲೋ ಒಂದು ಕಡೆ ಬರೀ ಜನರು ಏನ್ ಹೇಳ್ತಾರೆ ಅಂತ ಅದ್ರ ಮೇಲೆ ಹೋಗಕ್ಕಾಗಲ್ವಲ್ಲ. ಮುಂದಿನ ಪೀಳಿಗೆಗೆ ಸರ್ಕಾರ ನಮ್ಮ ಸಮಾಜ ಏನ್ ಬಿಡುತ್ತೆ ಅನ್ನೋದು ಮುಖ್ಯ ಆಗತ್ತಲ್ಲ. ಈಗ ನಾಳೆ ದಿನ ಒಂದಿಷ್ಟು ಜನ ಡೆವಲಪರ್ಸ್ ಹೇಳ್ತಾರೆ ಬ್ಯಾಂಗ್ಳೂರಲ್ಲಿ ಲೇಕ್ ನೀರಿಲ್ಲ ಬಿಟ್ಬಿಡ್ರಿ ನಾವು ಲೇಔಟ್ ಮಾಡ್ತೀವಿ ಅಂತ, ಬಿಡಕ್ಕಾಗತ್ತಾ? ಸರ್, ತಾವೇ ಹೇಳ್ಬಿಟ್ರಿ ಆನ್ಸರ್. ಈ ಜನಕ್ಕೆ ಏನ್ ಬೇಕು, ಡೆವಲಪ್ಮೆಂಟ್ ಬೇಕು, ಅಲ್ಲಿ ಏನ್ ಕಾಫಿ ಬೆಳೆ ಬೇಕು, ಕಾಫಿ ಬೆಳೆಗೆ ಸಾರ ಹೇಳ್ದಂಗೆ ಮರ ಕಡಿಬೇಕು, ಅದನ್ನ ಇಂಪ್ರೂವ್ಮೆಂಟ್. ಸರ್ಕಾರ ಯಾವತ್ತು ಕಠಿಣ ನಿರ್ಧಾರ ಸರ್ ಕಠಿಣ ನಿರ್ಧಾರ ತಗೋಬೇಕು ಅಂದ್ರೆ ಅಲ್ಲಿರೋ ಜನಗಳಿಗೂ ಒಪಿನಿಯನ್ ಕೊಡ್ಬೇಕಲ್ಲ ಸರ್. ಅವರು ಕೂಡ ಇಲ್ಲ ನೀವು ಮಾಡಿ ಸರಿ ಅನ್ನೋ ಮಟ್ಟಕ್ಕೂ, ಅಲ್ಲಿ 90% ಏ ಇಲ್ಲ ನಾವು ಕಾಫಿ ತೋಟ ಮಾಡ್ತೀವಿ ಅನ್ನೋರೇ ಬಿಟ್ರೆ ಮರ ಕಡಿಬೇಡಿ ಅಂತ ಹೇಳೋರು ಎಲ್ಲ ಕಡಿಮೆ ಆಗ್ಬಿಟ್ಟು ಕಂಪ್ಲೀಟ್ಲಿ. ಆಮೇಲೆ ಒಂದೇ ಒಂದು ಉದಾಹರಣೆ, ಮೊನ್ನೆ ಯಾವ್ದೋ ಚಾನಲ್ ಇಲ್ಲ ವಾಸ್ಯಮೂರ್ತಿ ಅವ್ರು, ನಾನು ಸ್ವಲ್ಪ ಒಪ್ಪಲ್ಲ ಅದಕ್ಕೆ. ನೀವೇನ್ ಹೇಳ್ತಾ ಇದ್ದೀರಾ, ಜನ ಕೇಳಿದ್ರು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಇವತ್ತು ಇಷ್ಟು ಅನಾಹುತ ಆಗಿದೆಯಲ್ಲ, ಎಕನಾಮಿಕಲಿ ಬೇಕು ಅಂತ ಹೇಳಿರ್ತಾನೆ. ಡೋಂಟ್ ಯು ಥಿಂಕ್ ಇಟ್ಸ್ ಅ ರಾಂಗ್ ಡಿಸಿಷನ್? ಅಲ್ಲ ಇಲ್ಲ ವಿಜಯ್, ನಾನು ಕೌಂಟರ್ ಮಾಡೋದೇನಂದ್ರೆ ವಾಸ್ಯಮೂರ್ತಿ ಅವ್ರೆ, ನಾನ್ ಸುಮಾರು ಸತಿ ಹೋಗಿದ್ದೀನಿ, ಮೊನ್ನೆ ಕೂಡ ಹೋಗಿದ್ದೆ ಅಲ್ಲಿ ಕೂರ್ಗೆ. ಜನ ಅಲ್ಲೆಲ್ಲ ಒಪ್ಕೊಂತಾರೆ ಕಾರ್ಡ್ ನಾಶ ಮಾಡಿದ್ವಿ, ಎಸ್ಟೇಟ್ ಗಳ ಮಾಡಿದ್ವಿ, ಹೋಮ್ ಸ್ಟೇ ಆಗಿದೆ ಅಂತ.
ನೀವ್ ಹೇಳೋದು ಆದ್ರೆ ಈ ತರದಕ್ಕೆಲ್ಲ ಬಿಡದಿದ್ರೆ ಜನ ಎಲ್ಲೋ ಒಂದ್ ಕಡೆ ಪ್ರೊಟೆಸ್ಟ್ ಮಾಡ್ತಾರೆ ಅಂತ. ಹೌದು, ಎಷ್ಟು ಜನ ಹಂಗಾರೆ ಪ್ಲಾಂಟೇಶನ್ಸ್ ಇದೆ ಅಲ್ಲಿ? ಸರಿ, ಸುಮಾರು ಮೆಜಾರಿಟಿ ಪಾಪ್ಯುಲೇಷನ್ ಪ್ಲಾಂಟೇಶನ್ ಓನರ್ಸ್ ಅಲ್ಲ, ಪ್ಲಾಂಟೇಶನ್ ಓನರ್ಸ್ ಅಲ್ಲ. ಒಂದು, ಎರಡನೇದು ಬದಲಾಗಿದೆ ಪರಿಸ್ಥಿತಿ ಕೂರ್ಗಲ್ಲಿ. ಅಲ್ಲಿ ಕೆಲಸ ಮಾಡೋರು ಕೂರ್ಗ್ನವರಲ್ಲ, ಪ್ಲಾಂಟೇಶನ್ ಅಲ್ಲಿ ಕೆಲಸ ಮಾಡೋರು ಅಸ್ಸಾಂ ಇಂದ ಬರೋರು, ನಾರ್ತ್ ಈಸ್ಟ್ ಇಂದ ಬರೋರು. ಲ್ಯಾಂಡ್ ಓನರ್ಶಿಪ್ ಅಷ್ಟೇ, ನಾನು ಯಾವ್ದೇ ಒಂದು ಕಮ್ಯುನಿಟಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಅಲ್ಲಿ ಹೇಳ್ತಾರೆ ಸರ್, ಯಾವ್ದೋ ಒಂದು ಐ ವಾಂಟ್ ನೇಮ್ ದಟ್ ರೆಸಾರ್ಟ್. ಸರ್ ನೋಡಿ ಸರ್, ಇಷ್ಟು ದೊಡ್ಡ ರೆಸಾರ್ಟ್ ಪಿಲ್ಲರ್ಸ್ ಹಾಕಿ ಒಂದು ಬೆಟ್ಟದ ಮೇಲೆ ಕಟ್ತಾ ಇದಾರೆ, ಎಲ್ಲ ಒಂದು ಕಮ್ಯುನಿಟಿ ಇಂದ ಬಂದಿದೆ ದುಡ್ಡು, ಅದು ಬ್ಯಾಂಗ್ಳೂರ್ ಇಂದ ಅಂತ. ಯಾರು ಕೇಟರ್ ಮಾಡ್ತಾ ಇದೀವಿ ನಾವು ಹಂಗಾರೆ? ಆರ್ ವಿ ಲುಕಿಂಗ್ ಅಟ್ ದ ಇಂಟ್ರೆಸ್ಟ್ ಆಫ್ ಲೇಬರರ್ಸ್ ಫ್ರಮ್ ನಾರ್ತ್ ಈಸ್ಟ್ ಆರ್ ಲ್ಯಾಂಡ್ ಓನರ್ಸ್ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ಆಂಧ್ರ ಪ್ರದೇಶ್? ಅವ್ರು ಕೇರಳ ಸರ್, ಅದೇ ಹೇಳ್ತಾ ಇರೋದು ಸರ್ ಹೇಳ್ದಂಗೆ ಕರೆಕ್ಟ್. ಅದು ಅಲ್ಲಿ ಜಮೀನ್ದಾರ್ಗಳೆಲ್ಲ ಜಾಸ್ತಿ ಜಾಸ್ತಿ ಇರೋರೆ, ಒಂದ್ 100 acres, 200 acres, 300 acres ಇರೋರೆ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್ ಸರ್. ಮತ್ತೆ ಗವರ್ಮೆಂಟ್ ಈ ತರದಲ್ಲ ಯಾಕೆ ಇದು ಮಾಡಲ್ಲ ಅಂತ ಕೇಳ್ತಾ ಇದೀವಿ. ಅಲ್ಲೇ ಹಿಂಡ್ ಇದು ಮಾಡಿಲ್ಲ ಅಂತ ನಾವು ಕೇಳ್ತಾ ಇದೀವಿ. ಯು ಆರ್ ನಾಟ್ ಸಿ, ನಾವು ಪವರ್ ಕೊಟ್ಟು ನಿಮ್ಗೆ ಎಲ್ಲಾ ಕೊಟ್ಟು ನಾವೆಲ್ಲ ಮಾಡಿ ಇವತ್ತು ನಾವು ಮನೆ ನೀರಲ್ಲಿ ನಿಂತಬೇಕು ಅಂದ್ರೆ ನಮ್ ಜನ ಅಲ್ಲಿ ನಿಂತಿದ್ದಾರೆ. ಪೊಲಿಟಿಕಲ್ ಆಗಿ ಮಾತಾಡೋದು, ಆ ಪ್ಲಾಂಟೇಶನ್ ಓನರ್ಸ್ ನಿಮ್ಮ ವೋಟ್ ಬ್ಯಾಂಕ್ ನ ಎಷ್ಟು ಒಂದು ಮಿನಿಸ್ಕ್ಯೂಲ್ ಪರ್ಸೆಂಟೇಜ್ ಇರ್ಬೋದು ಅಷ್ಟೇನೆ. ಅದ್ರಲ್ಲಿ ಎಷ್ಟು ಜನ ವೋಟ್ ಆಗ್ತಾರೆ ಹೋಗ್ಬಿಟ್ಟ ಅನ್ನೋದು ಇನ್ನೊಂದು ಪ್ರಶ್ನೆ ಬಿಡಿ. ಅದು ಯಾಕಂದ್ರೆ ಪೊಲಿಟಿಕಲಿ ಹಾರ್ಡ್ ಡಿಸಿಷನ್ಸ್ ಯಾಕೆ ತೊಳಕ್ ಆಗ್ತಾ ಇಲ್ಲ ಸರ್? ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಜನ ಬಿಡ್ತಾ ಇಲ್ಲ. ರೈಟ್ ಫ್ರಮ್ ಕೈಗಾ ಡೇಸ್ ಪ್ರೊಟೆಸ್ಟ್ ಆಗಿದೆ, ಅದಾದ್ರ ಮೇಲೆ ಸಿಕ್ಕಾಪಟ್ಟೆ ಎರಡ್ ರಿಪೋರ್ಟ್ ಬಂದಾಗ್ಲೂ ಪ್ರೊಟೆಸ್ಟ್ ಆಗಿದೆ, ಕುದುರೆ ಮುಖ ಮುಚ್ಚಬೇಕಂದಾಗ ಒಂದಿಷ್ಟು ಪ್ರೊಟೆಸ್ಟ್ ಆಯ್ತು. ಯಾವಾಗ ಸರ್ಕಾರ ಪಾಪ್ಯುಲರ್ ಮೆಷರ್ಸ್ ನ ಬಿಟ್ಟು ಆಕ್ಚುಲಿ ಸಮಾಜಕ್ಕೆ ಏನ್ ಬೇಕು, ಮುಂದಿನ ಪೀಳಿಗೆಗೆ ಏನ್ ಬೇಕು ಅಂತ ಹಾರ್ಡ್ ಡಿಸಿಷನ್ಸ್ ಯಾವಾಗ ತಗೊಂತಾರೆ, ಕಠಿಣ ನಿರ್ಧಾರ ಯಾವಾಗ ತಗೊಂತಾರೆ? ನಮ್ಮ ವಿಧಾನಸಭೆ ಲೋಕಸಭೆಗಳಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕು. ಚರ್ಚೆ ಆದಾಗ ಅದರ ಒಳಿತನ್ನು ಕೆಡುಕನ್ನು ವಿಮರ್ಶೆ ಮಾಡೋಲ್ಲ ಶಾಸಕರಿರಬೇಕು. ಹಿಂದೆಲ್ಲ ನಾಮಿನೇಷನ್ ಅಂತ, ಈಗ ಒಳ್ಳೆ ಸಾಹಿತಿಗಳನ್ನು ಮಾಡ್ತೀವಿ, ಒಳ್ಳೆ ವಿಜ್ಞಾನಿಗಳನ್ನು, ಪರಿಸರ ವಿಜ್ಞಾನಿಗಳು ನಮ್ಮ ಸದನದಲ್ಲಿ ಬಂದು ಇದರ ಬಗ್ಗೆ ಪಕ್ಷದ ಬಲವಿಲ್ಲದೆ ಇದ್ದರೂ ಕೂಡ ಹೇಳೋದಕ್ಕೆ ಅವಕಾಶ ಆಗಬೇಕು. ಹಿಂದಿನ ನಮ್ಮ ಲೋಕಸಭೆ ಮತ್ತು ವಿಧಾನಸಭೆಗಳ ಚರ್ಚೆಗಳನ್ನು ಹಳೆಯುತ್ತದೆ ನೋಡಿ, ಎಷ್ಟು ಕಳಕಳಿಯಿಂದ ಚರ್ಚೆ ಆಗ್ತಿತ್ತು ಅಂತಂದರೆ, ಇಷ್ಟು ಅವೇರ್ನೆಸ್ ನಮ್ಮ ಸಮಾಜದಲ್ಲಿದೆ, ರಾಜಕೀಯ ನಾಯಕರಲ್ಲಿದೆ, ನಾವು ಸಂತೋಷ ಪಡ್ತಾ ಇದ್ದೀವಿ. ಇವತ್ತು ವಿಧಾನಸಭೆ ಲೋಕಸಭೆ ಬಗ್ಗೆ ನಾವು ಟೀಕೆ ಮಾಡಬಾರ್ದು, ಆದರೆ ವಾಸ್ತವ ಪರಿಸ್ಥಿತಿನಾಗಿ ಹೇಗೆ ನಡೀತದೆ ಅನ್ನೋದು ಜನಸಾಮಾನ್ಯರಿಗೂ ಇವತ್ತು ಅರ್ಥ ಆಗ್ಬಿಟ್ಟಿದೆ. ಪ್ಲೇನ್ ಟು ದಿ ಗ್ಯಾಲರಿ ಅಂತ ಹೇಳಬಾರ್ದು, ಆದರೆ ಎಷ್ಟು ಚರ್ಚೆ ಇಂಥ ವಿಚಾರಗಳ ನಮ್ಮ ವಿಧಾನಸಭೆಗಳಲ್ಲಿ ಲೋಕಸಭೆಗಳಲ್ಲಿ ಆಗ್ತದೆ ಎಂದು ಒಂದು ವಿಮರ್ಶೆ ಮಾಡಬೇಕು. ಅಲ್ಲ ಎಲ್ಲ ಇಂತಹ ಸಮಸ್ಯೆ ಎಕ್ಸ್ಪರ್ಟ್ಸ್ ಹಾಕ್ಬೇಕು. ಇವಾಗ ನೀವು ಎಂ ಪಿಸ್ ಎಮ್ ಎಲ್ ಎಸ್ ಬಗ್ಗೆ ಮಾತಾಡಿದ್ವಿ, ಅಪ್ಪಚ್ಚು ರಂಜನ್ ಅಲ್ಲೇ ಫೀಲ್ಡ್ ಅಲ್ಲಿ ಇದ್ರು ಅವರು, ಲ್ಯಾಂಡ್ ಸ್ಲೈಡ್ ಆದಾಗ ಎವಿಡೆಂಟ್ ಅಲ್ವಾ ಏನಾಗಿದೆ ಏನಕ್ಕಾಗಿದೆ ಅಂತ. ಪ್ರತಾಪ್ ಸಿಂಹ್ ಅವರು ಏರಿಯಾ ಎಂ ಪಿ, ಅವರು ಕುತ್ಕೊಂಡು ಮರ ಎಲ್ಲ ಸೈಡ್ಗೆ ಹಾಕ್ತಾ ಇದ್ರು, ಮುತ್ತಿಲ್ಲ ಅವ್ರಿಗಂಗಾರೆ. ಅದೇ ಹೇಳ್ದಲ್ಲ, ರಾಜಕೀಯಕ್ಕೆ ತಂದಕ ಇವತ್ತಿನ ರಾಜಕೀಯ ಮೌಲ್ಯಗಳು ಪರಿಸರ ಕಾಳಕಳ ಇವು ತದ್ವಿರುದ್ಧ ಆಗಿ ಹೋಗ್ತಾ ಇದೆ. ಅದನ್ನು ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಇದ್ದಾರೆ. ಇನ್ನೇನಾಗಬೇಕು, ಇಂಥದ್ದು ಅಪಾಯ ಯಾರೋ ಅಲ್ಲಿರೋರಿಗಲ್ಲ, ಅದು ನಮ್ಮ ಸಮಾಜಕ್ಕೆ ಒಟ್ಟಾಗ್ತಾ ಇರೋದು. ಬರೀ ಕೊಡಗರ ಸಮಸ್ಯೆ ಅಲ್ಲ ಇದು, ನಮ್ಮ ಪಶ್ಚಿಮ ಕರಾವಳಿಯ ಸಮಸ್ಯೆ, ಕರ್ನಾಟಕದ ಸಮಸ್ಯೆ, ದೊಡ್ಡ ಮಟ್ಟಕ್ಕೋದ್ರೆ ಭಾರತಕ್ಕೂ ಸಮಸ್ಯೆ. ಈ ರೀತಿ ನಾವು ಪರಿಸರದ ಮೇಲೆ ಅನ್ಯಾಯ ಮಾಡ್ತಾ ಇದ್ರೆ ಇವತ್ತು ನಾಳೆ ಅಂತ ಆಗದಿಲ್ಲ, ಒಂದಲ್ಲ ಒಂದು ದಿನ ನಮ್ಮ ಈ ಇಡೀ ದಕ್ಷಿಣ ಭಾರತವೇ ಇಲ್ಲದ ಹೋಗದಂತಹ ಪರಿಸ್ಥಿತಿ ಬರುವ ವಿಜ್ಞಾನಿಗಳನ್ನ ಎಚ್ಚರಿಸ್ತಾರೆ. ನೀವು 1992 ರಿಯೋ ಸಮಿಟ್, ರಿಯೋ ಎನ್ವೈರನ್ಮೆಂಟ್ ಕನ್ವೆನ್ಷನ್ ಆದಾಗ ಅಲ್ಲಿ ಸಮಾಜವನ್ನು ಪ್ರತಿಷ್ಠಿಸುವವರು, ಸ್ವಯಂ ಸೇವಾ ಕ್ಷೇತ್ರದವರು, ಮತ್ತೆ ಫಿಡೆಲ್ ಕಾಸ್ಟ್ರೋ ಅಂತ ರಾಜಕಾರಣಿ ಪಟ್ಟಿಗಳು ಬಂದು ತೋರಿಸಿರೋ ಕಳಕಳಿ ನೋಡಿದಾಗ ನಮ್ಮ ಜಗತ್ತಿಗೆ ಒಂದು ಒಳ್ಳೆ ಅನ್ಯಾಯ ಅಂದ್ರೆ ಪ್ರಾಕೃತಿಕ ಅನ್ಯಾಯ ಆದಂತಹ ನಾಯಕತ್ವ ನಮ್ಮಲ್ಲಿ ಮೂಡಿ ಬಂತೇನೋ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಪತ್ರಿಕೋದ್ಯಮಿಗಳು. ಆದ್ರೆ ಅಲ್ಲಿ ಆಗಿರೋದನ್ನ ಹೇಳ್ತೀನಿ. ಅಲ್ಲಿ ಅತ್ಯಂತ ಹೆಚ್ಚು ಟೀಕೆ ಆಗಿರೋದು ಅಮೆರಿಕದ ಮೇಲೆ. ಹೌದು, ವಾಹನಗಳನ್ನು ಅತ್ಯಂತ ದೊಡ್ಡ ಮಟ್ಟಿನಲ್ಲಿ ಡೀಸೆಲ್ ವಾಹನ ಪೆಟ್ರೋಲ್ ಮಾಡ್ತಾ ಇದ್ರಿ, ಅದನ್ನು ಉಪಯೋಗಿಸುವ ಜಗತ್ತಿನ ಎಲ್ಲಾ ಕಡೆ ಪೊಲ್ಯೂಷನ್ ಮಾಡ್ತಾ ಇರೋದು ನೀವೇ ಅಂತೇಳಿ ಫಿಡೆಲ್ ಕಾಸ್ಟ್ರೋ ಎಂದು ಭಾರತದ ಪ್ರಧಾನಿ, ನಾವೆಲ್ಲ ಪ್ರಧಾನಿ ಅಟ್ಯಾಕ್ ಮಾಡಿದ್ರು. ಇವತ್ತು ಅತ್ಯಂತ ಹೆಚ್ಚು ವಾಹನ ಪೊಲ್ಯೂಷನ್ ಆಗ್ತಾ ಇರೋದು ಈ ದೇಶದಲ್ಲಿ, ಜಗತ್ತಲ್ಲಿ ಅತ್ಯಂತ ಈ ದೇಶದಲ್ಲಿ, ಅಮೆರಿಕ, ರಷ್ಯಾ. ಹಾಗಾದ್ರೆ ಏನ್ ಅನಾಹುತ ತಂತು, ಯಾರ್ ತಂದಿದ್ದು, ಏನ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅನ್ನೋದು ಪ್ರಶ್ನೆ. ಈಶ್ವರ ದೇವ್ ತೋಟ ಅವರೇ, ಕಂಟಿನ್ಯೂಸ್ ಆಗಿ ನಾವೊಂದು ಎಕ್ಸಾಂಪಲ್ ಅಲ್ಲ,
ಒಂದು ಎಕ್ಸ್ಕ್ಯೂಸ್ ನೋಡೋದು, ಒಂದು ಎಲ್ಲೋ ಒಂದು ರೀಸನ್ ನೋಡೋದು ಪೊಲಿಟಿಕಲ್ ಪಾರ್ಟೀಸ್ ಇಂದ, ಇಲ್ಲ ಸರ್ ಜನ ದಂಗೆ ಎದ್ಬಿಡ್ತಾರೆ, ಇಲ್ಲ ಸರ್ ಅಲ್ಲಿ ಜನಕ್ಕೆ ನಷ್ಟ ಆಗುತ್ತೆ. ಎಲ್ಲಿ ತನಕ ಹಾಗಾದ್ರೆ ನಾವು ಯಾವುದೋ ಒಂದು ತಪ್ಪನ್ನ ಒಪ್ಕೊಂಡು ಹೋಗ್ತಾ ಇರ್ತೀವಿ ಒಂದಿಷ್ಟು ಜನ ಒಂದು ಪಾಪ್ಯುಲರ್ ಸೆಂಟಿಮೆಂಟ್ ಇಂದ. ಇಲ್ಲಿ ಪಾಪ್ಯುಲರ್ ಸೆಂಟಿಮೆಂಟ್ ಅಲ್ವಾ ಅನ್ನೋದೇ ಪ್ರಶ್ನೆ ಇದೆ. ನಾನು ಹೇಳ್ದಂಗೆ ಯಾರೋ ಬೇರೆ ರಾಜ್ಯದಿಂದ ಬಂದು ಅಲ್ಲಿನ ಎಸ್ಟೇಟ್ ಓನರ್ಸ್ ಮಿನಿಸ್ಕ್ಯೂಲ್ ಇರ್ಬೋದು, ಕೂರ್ಗ್ನವರೇ ಇರ್ಬೋದು ಒಂದಿಷ್ಟು ಜನ. ಆದ್ರೆ ಒಂದು ಆಸ್ಪೆಕ್ಟ್ ನಾವು ಯೋಚನೆ ಮಾಡ್ಬೇಕಾಗಿರೋದು, ಕೂರ್ಗಿಂದ ಏನು ಓನರ್ಶಿಪ್ ಇರುತ್ತೆ, ಅದು ತಲತಲಾಂತರದಿಂದ ಬಂದಿರೋದು. ಅಂದ್ರೆ ರೀಸೆಂಟ್ ಆಗಿ ಕಾರ್ಡ್ ಹೊಡೆದು ಎಸ್ಟೇಟ್ ಮಾಡಿರೋ ಎಕ್ಸಾಂಪಲ್ಸ್ ಕಡಿಮೆ ಇರುತ್ತೆ, ಮಾಡಿಲ್ಲ ಅಂತ ಹೇಳ್ತಲ್ಲ. ಎರಡನೇದು ಇಲ್ಲಿ ಕೆಲಸ ಮಾಡೋರು ಹೊರ ರಾಜ್ಯದಿಂದ ಬಂದಿರೋರು. ಯಾರಿಗೆ ಹಂಗಾರೆ ನಾವು ರಾಜಕೀಯ ಸೊಪ್ಪಾಗ್ತಾ ಇದೀವಿ? ಹಿಂದಿನ ಜನರೇಷನ್ ಅವರು ಹೋಗಿ ಮರಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅನ್ನೋದೇ ಎಂತ ಅನ್ಸೈಂಟಿಫಿಕ್ ಅಂತಿದ್ವಿ. ಇವತ್ತು ನಮ್ಮಲ್ಲಿ ಪರಿಸರ ಕಳಕಳಿ ಇದೆಯಾ ಅಂತ, ಮತ್ತೆ ಎಲ್ಲವನ್ನು ಮತ ಎಷ್ಟು ಸಿಗುತ್ತೆ ಬಿಡುತ್ತೆ, ಎಷ್ಟು ಲಾಭ ಬರುತ್ತೆ ನಷ್ಟ ಆಗುತ್ತೆ ಅಂತ ಲೆಕ್ಕಾಚಾರದಲ್ಲಿ ನಾವು ಮಾಡೋಕ್ಕೆ ಪ್ರಾರಂಭ ಆದ ಮೇಲೆ ಇದೆಲ್ಲವೂ ನಗಣ್ಯ ಆಗತ್ತೆ. ಎಲೆಕ್ಷನ್ನಲ್ಲಿ ಚುನಾವಣೆಗೆ ಎಷ್ಟು ಹಣ ಬೇಕು ಅಂತ ಸಂಗ್ರಹ ಹಾಕೋದೇ ಮುಖ್ಯ ಆದಾಗ ರಾಜಕೀಯ ನಾಯಕರು ಹಿಂದೇಟು ಹೊಡಿತಾರೆ. ಮತ್ತೆ ಮತದಾನದಲ್ಲಿ ನಾವು ಎಷ್ಟು ಪ್ರಜ್ಞಾಪೂರ್ವಕವಾಗಿ ಮಾಡ್ತೀವಿ. ಹಿಂದೆ ಯಾರಾದರೂ ಅಭ್ಯರ್ಥಿಗಳನ್ನ ನೋಡಿದಾಗ ಅವರು ಎಷ್ಟೋ ಮಂದಿ ಚುನಾವಣೆಯಲ್ಲಿ ಎಷ್ಟು ಮತ ನೋಡೋದಕ್ಕೆ ಅಂತ ಕೂಡ ನೋಡೋದಕ್ಕೆ ಅಂತಾರೆ, ಹೇಗೆ ಜನ ಬೆಂಬಲಿಸ್ತಾರೆ ಮತದಾನ ಅಂತ. ಡಾಕ್ಟರ್ ಭೈರಪ್ಪನವರೊಂದು ಕಾದಂಬರಿ ಬರೆದಿದೆ, ಅದು ಓದಿದ್ದೀನಿ. ಮತದಾನದಾಗತ್ತೆ ಕಳಕಳಿ ನಮ್ಮಲ್ಲಿ ಪ್ರಾಥಮಿಕ ಶಾಲೆಗಳಲ್ಲೇ ಇತ್ತು. ಪ್ರಕೃತಿ ದೇವಿಗೆ ಪ್ರಾರ್ಥನೆ ಮಾಡಿಯೇ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ. ವಿದ್ಯಾದಶಮಿ ವಿದ್ಯಾ ಸರಸ್ವತಿಗೆ ಪೂಜೆ ಅಲ್ಲಿ ಎಲ್ಲ ಶಾಲೆಗಳಲ್ಲಿ ಕೇರಳದಲ್ಲಿ ಕೂಡ ನಡೀತೀವಿ. ವಿದ್ಯಾ ಪೂಜೆ ಅನ್ನೋದು ಇಡೀ ಕೇರಳದ ಎಲ್ಲ ಶಾಲೆಗಳು ನಡೀತಾ ಇತ್ತು. ಈ ರೀತಿ ಪರಿಸರ ಪ್ರಜ್ಞೆ ಮತ್ತೆ ನಮಗೆ ಸಮಾಜಕ್ಕೊಂದು ಋಣ ಇದೆ ಅನ್ನೋ ಒಂದು ಭಾವನೆ ನಮ್ಮ ಸಮಾಜದಲ್ಲಿ ಎಳೆತನದಿಂದಲೇ ಹುಟ್ಟಿಸೋದಕ್ಕೆ ಸಾಧ್ಯ ಆಗಬೇಕು. ಎಳೆ ಮಕ್ಕಳಿದ್ದಾಗ ಅದು ಬೇಗ ಕೇವಲ ಪಾಠ ಅಲ್ಲ, ಅದು ನಮ್ಮ ನರ ನಾಡಿಗಳಲ್ಲಿ. ಇದು ಕಳಕಳಿ. ನಾನು ಒಂದೇ ಮಾತಾಡ್ಬಿಡ್ತೀನಿ ಸರ್. ಸರ್, ರಾಜಕಾರಣಿಗಳನ್ನೇ ಬ್ಲೇಮ್ ಮಾಡೋದು ಅಲ್ಲ ಸರ್. ಇವಾಗ ನೀವು ನಾವು ಕಾನೂನು ಮಾಡೋದು ರಾಜಕಾರಣಿಗಳನ್ನು, ನೀವು ಬೇರೆ ಪಟ್ಟಿಗೆ ಉದಾಹರಣೆ ಪತ್ರಿಕ ನಿಮ್ಮ ಪಕ್ಷದಲ್ಲಿ ಇದೇ ಎಡವುತ್ತಾ ಇದಾರೆ, ಈ ತಪ್ಪು ಮಾಡ್ತಾ ಇದಾರೆ. ಯಾಕೆ ಅಂದ್ರೆ ತಾವೆಲ್ಲ ಪಕ್ಷ ಯಾರು ಇಲ್ಲ ಇಲ್ಲಿ, ಈಗ ಇರೋದೇ ನಾನೇ ಪಕ್ಷದವರು ಒಬ್ಬನೇ. ಸಮರ್ಥವಾಗಿ ಶೋ ಬಿಗಿನಿಂಗ್ ಅಲ್ಲಿ ಹೇಳಿದೆ ಕಾಂಗ್ರೆಸ್ ಹ್ಯಾಸ್ ಟು ಆನ್ಸರ್ ಲಾಟ್ ಅಂತ. ಅದಕ್ಕೆ ಈ ಸಂಜೆ ಬರೀ ಕಾಂಗ್ರೆಸ್ ನ ಮಾತ್ರ ಕರ್ಸಿರೋದಿಲ್ಲ ಸರ್. ಹಂಗಂತ ಅಲ್ಲ, ನಾವೇ ಸರ್ ಹೇಳ್ದಂಗೆ ನಿಮ್ಮ ಕಳಕಳಿಯನ್ನ ಪ್ರಾಮಾಣಿಕವಾಗಿ ಹೇಳಿ ಸರ್. ನಾನು ಹೇಳ್ತಿರೋದು ಇವಾಗ ಪ್ರಾಮಾಣಿಕವಾಗಿ ಹೇಳಲೇಬೇಕು, ಹೇಳಿಲ್ಲ ಅಂದ್ರೆ ಪಕ್ಷನ ಬಿಟ್ಟೆ ಹೇಳ್ಬೇಕು. ನಾವ್ ಹೇಳೋದು ಸರ್ ಹೇಳ್ದಂಗೆ ಪಕ್ಷ ಬಿಟ್ಟೆ ಹೇಳ್ಬೇಕು ಸರ್. ಇವಾಗ ತಾವೆಲ್ಲ ಯಾರು ಮಾತಾಡ್ತಾ ಇದ್ದಾರೆ ಸರ್, ತಾವೆಲ್ಲ ಹೇಳ್ತಿರೋದು ಕಾಳಜಿ. ನಾವ್ ಯಾವಾಗ ಅಲ್ಲಿರೋ ಜನಗಳು ಇಲ್ಲಪ್ಪ ನಾನು ಕಡಿಯಲ್ಲ ಅಂತ ಬಂದ್ಬಿಟ್ಟಾಗ ಯಾವ ಸರ್ಕಾರನೂ ಬೇಡ, ಯಾವ ರಾಜಕಾರಣಿಗಳು ಬೇಡ ಸರ್. ನಮ್ಮ ಪರಿಸರನ ನಾವು ಉಳಿಸ್ಕೋಬೇಕು ಅಂತ ಹೋದಾಗ ಒಂದೇ ಒಂದು ಉದಾಹರಣೆ ಸರ್, ಯಾವಾಗೋ ನಾನು ಟಿವಿಲಿ ನೋಡಿದ್ದು ಜ್ಞಾಪಕ, ಯಾರು ಬ್ರಿಟನ್ ಅವರು ಅಮೆರಿಕದವರು ಬಂದು ಅಲ್ಲಿ ಒಂದು 30 acres ಜಾಗ ತಗೊಂಡಿರೋ ಉದಾಹರಣೆ ಇದೆ. 30-50 acres ಜಾಗ ತಗೊಂಡು ಇವಾಗ ಅದು 300 acres ಜಾಗ ಇದೆ. ಅವರು ಬಂದು ಇಬ್ರು ದಂಪತಿಗಳು, ಎರಡು ಎಕ್ಸಾಂಪಲ್ ಕೊಡ್ತೀನಿ ಸರ್, ಒಂದೇ ನಿಮಿಷ ನಾನು ಇದು ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ಆ ದಂಪತಿಗಳು ಬಂದು ತಗೊಂಬಂದಾಗ ಏನು ತೋಟದಲ್ಲಿ ಏನು ಮಾಡಿರ್ಲಿಲ್ಲಂತೆ, ಏನು ಮಾಡಿಲ್ಲ, ಅದನ್ನ ಹಂಗೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಇರೋರೆಲ್ಲ ಸುತ್ತಮುತ್ತ ಅವರೆಲ್ಲ ಯಾಕಯ್ಯ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟಿದ್ದಾರೆ, ಹಾಳಾಗೋಗ್ಲಿ ಅಂತ ಬಿಟ್ಟಿದ್ದಾರಲ್ಲ ತೋಟನ ಅಂತ ಹೇಳಿರೋ ಉದಾಹರಣೆಗಳಿದೆ. ಅವ್ರು ಅದನ್ನ 300 acres ಮಾಡಿದ್ದಾರೆ. 300 acres ಮಾಡಿ ಅದನ್ನೇನ್ ಮಾಡಿದ್ದಾರೆ ಅಂದ್ರೆ ಫುಲ್ ಕಾಡು, ಕಾಡು ತರ ಮಾಡಿದಾರಂತೆ. ಹೌದು, ಅವತ್ ಇವತ್ತು ಕೂಡ ಆ ದಂಪತಿಗಳು ಅಲ್ಲೇ ವಾಸ ಆಗಿದ್ದಾರೆ, ಓಡಾಡ್ತಾ ಇದಾರೆ. ಅವ್ರಿಗೆ ಏನು ಬೆಳೀತಾ ಇಲ್ಲ, ಅವ್ರು ಬರೀ ಕಾಡು, ಸ್ವಂತ ಕಾಡು ಇರೋದು ಇಡೀ ಇದರಲ್ಲಿ ಅವ್ರದೇ ಅಂತೆ. ಫಸ್ಟ್ ಬಂದಾಗ ಅಕ್ಕಪಕ್ಕ ಕೊಡಗಿನವರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಅವ್ರಿಗೆ ಬೈದವರ ಹೆಚ್ಚೆ ಬಿಟ್ರೆ, ಯಾರೋ ಅವ್ರನ್ನ ಯಾಕೆ ತಗೊಂಡು ನೀನ್ ಈ ತರ ಬಿಟ್ಟಿದ್ಯಾ ಅಂತ ಬೈದವರ ಹೆಚ್ಚೆ ಬಿಟ್ರೆ, ಯಾರು ಕೂಡ ನೀನು ಇದನ್ನ ಕಾಡ್ಮಿಟ್ಟಿದ್ಯಾ ನೀನ್ ಒಳ್ಳೆಯವರು ಅಂತ ಹೇಳಿರೋದು ಕಡಿಮೆ ಜನ. ನಾವ್ ಹೇಳ್ತಿರೋದೇನು ಅಂದ್ರೆ ಜನ ಹೆಚ್ಚೆತ್ತರೆ ಯಾವ ರಾಜಕಾರಣಿಗಳು ಏನು ಮಾಡೋಕ್ಕಾಗಲ್ಲ, ಯಾವುದೇ ಕಾನೂನು ಏನು ಮಾಡೋಕ್ಕಾಗಲ್ಲ. ನಾನು ಹೇಳೋದೇನು ಅಂತ ಅಲ್ಲಿರೋ ಜನ ಹೆಚ್ಚೆತ್ತಬೇಕು, ಎಚ್ಚೆತ್ತರೆ ಮಾತ್ರ ಈ ಕೆಲಸ. ರಾಜಕಾರಣಿಗಳು ಹೇಳ್ತಾರೆ ನಾವು ಆಮೇಲೆ ಬರ್ತೀವಿ ಅಂತ. ವಿಜಯ್, ಯಾರು ತರಬಹುದು ಎಚ್ಚರಿಕೆ ಅಥವಾ ಒಂದು ಪ್ರಜ್ಞೆನ?
ಸರ್ ಒಂದು ಇದು ಇದು ಕೊಡುಗು ಅಲ್ಲ, ನಾವು ಯಾರಿಂದ ಎಕ್ಸ್ಪೆಕ್ಟ್ ಮಾಡೋದು? ರಿಲಿಜಿಯಸ್ ಕ್ಲಾಸ್ ಇಂದ ಎಕ್ಸ್ಪೆಕ್ಟ್ ಮಾಡೋದ? ಪೊಲಿಟಿಕಲ್ ಕ್ಲಾಸ್ ಇಂದ? ಯಾರು ಲೀಡ್ ಮಾಡ್ಬೇಕಂದ್ರೆ ಇವಾಗ ನೀವು ಮರ ಕಡಿಬೇಡ ಕಡಿಯಲ್ಲಪ್ಪ ನಾನು ಅಂತಂದ್ರೆ ಯಾರು ತಗೊಳಕ್ ಬರ್ತಾರೆ? ಸರ್ ಒಂದ್ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ. ನೀವು ಕೇಳಿದ ಕ್ವಶನ್ ಓಕೆ, ನೀವು ಹೇಳಿದ ಪಾಯಿಂಟ್ ಅಲ್ಲಿ ಜನ ಬರಲ್ಲ ಇರಲ್ಲ ಅನ್ನೋದಕ್ಕೆ ಅಲ್ಲಿ ಒಂದ್ ರೀಸನ್ ಇದೆ. ಅಲ್ಲಿ ಲೋಕಲ್ ಕಮ್ಯುನಿಟಿನೇ ಕಮ್ಮಿ ಜನ ಇದಾರೆ, ಏನಕ್ಕೆ ಬರ್ತಾರೆ? Do you know every time when they call for ಇದು ನಿಮ್ ಕಾವೇರಿ ಗಲಾಟೆ ಆಗ್ಬೇಕಾದ್ರೆ ಅವರು ಪ್ರೊಟೆಸ್ಟ್ ಕರೆದಾಗ ಎಷ್ಟು ಜನ ಬರ್ತಾರೆ? ಎಷ್ಟು ಕಷ್ಟ ಇದೆ ನಿಮ್ಗೆ ಗೊತ್ತಾ? ರೀಸೆಂಟ್ ಆಗಿ ರೈಲ್ವೆಲೇನ ಆಗ್ಬೇಕಂದ್ರೆ ಡೂ ಯು ನೋ ವೇರ್ ದೇ ಡಿಡ್ ದ ಪ್ರೊಟೆಸ್ಟ್? ಮೈಸೂರಲ್ಲಿ. ಹೆಲ್ಪ್ ಎಲ್ಲಿಂದ ಬಂತು? ಮೈಸೂರಿಂದ ಬಂತು, ಬೆಂಗಳೂರಿಂದ ಹೋಯ್ತು, ಬೇರೆ ಕಡೆಯಿಂದ ಸಪೋರ್ಟ್ ಮಾಡಿದ್ವಿ. ಸಿ ಇದನ್ನ ಅಡ್ವಾಂಟೇಜ್ ಪ್ಲೇ ಮಾಡ್ಬಿಟ್ಟು ನೀವು ಜನ ಅಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಸರ್, ವಿ ಆರ್ ನಾಟ್, ನಾವು ಎಲ್ಲೂ ಪಿನ್ ಪಾಯಿಂಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದು ಸಿಂಪಲ್ ರೀಸನ್ ಇಟ್ಕೊಳ್ಳಿ, ಏನಕ್ಕಂದ್ರೆ ನಾಳೆ ನನ್ನ ತಮ್ಮನೂ ಸಾಯ್ಬೋದಾಗಿತ್ತು, ನಿಮ್ಮ ತಮ್ಮನೂ ಸಾಯ್ಬೋದಾಗಿತ್ತು, ನೀರಲ್ಲಿ ಸಿಕ್ಕಿ ಏನೋ ಒಂದು ಟ್ರಾವೆಲ್ ಮಾಡಕ್ಕೆ ಹೋಗಿಲ್ಲ, ಹರೀಶ್ ಅವ್ರ ತಮ್ಮನೂ ಸಾತಿರ್ಬೋದಾಗಿತ್ತು. ನಾನೇನು ಹೇಳ್ತಾ ಇದ್ದೀನಿ, ಆ ಕಳಕಳಿಯಿಂದ ಹೋಗ್ಲಿ ಇವತ್ತಾಗಿದೆ ಅಂತ ಇದುವರೆಗೂ ನೀವು ಹೇಳಿದ್ರ, ನೀವು ಅವತ್ತು ಕರ್ಸಿರೋದಕ್ಕೆ ಹೇಳಿದ್ರ, ಇವಾಗವರೆಗೂ ಯಾರು ರೀಸನಿಂಗ್ ಮಾಡ್ತಾ ಇದಾರ ಪೊಲಿಟಿಷಿಯನ್ಸ್ ಬಂದು? 100% ಜನ ಸರ್, ಇವತ್ತು ಜನ ದುಡ್ಡು ಕೊಡ್ತಾ ಇದಾರೆ, ಇದು ಮಾಡ್ತಾ ಇದಾರೆ, ಇತ್ತ ಇಂಥವ್ರು ಹೋಗಿ ಅಲ್ಲಿ ಅವರು ಎಫರ್ಟ್ನ ಹಾಕಿ ಆರ್ಮಿ ಬಂದು ಮಾಡೋ ಅಷ್ಟು ನಾವು ಇವತ್ತು ಇದು ಮಾಡ್ಕೊಂಡು. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ದೇರ್ ಇಸ್ ನೋ ಲೈಕ್ ಒಂದು ಸಣ್ಣ ಒಂದು ಕಳಕಳಿ ಇಲ್ಲ ಈ ತರ. ಒಬ್ಬ ಒಂದು ಪೊಲಿಟಿಷಿಯನ್ ನಾಯಿಗೆಸ್ದಂಗೆ ಇದು ಬಿಸ್ಕೆಟ್ ಎಸಿತಾರೆ, ಅದನ್ನ ಯಾರು ಕಣ್ಸಲ್ಲ ನೀವು. ಇದು ಏನಾಗ್ತಾ ಇದೆ ಹಂಗಂದ್ರೆ ಮನುಷ್ಯತ್ವ ಸತ್ತೋಗಿದ್ಯಾ? ಇನ್ನೊಂದು ಪಾಯಿಂಟ್ ವಿಜಯ್, ನಿಜವಾಗ್ಲೂ ಇಲ್ಲಿ ದುರಂತ ಏನಂದ್ರೆ, ನಾವು ಒಂದನ್ನ ಜ್ಞಾಪಕ ಮಾಡಬೇಕು. ಕೊಡಗಿನ ಜನ ನೀವು ತಲತಲಾಂತದ್ರಿಂದ ನೋಡಿದ್ರೆ ಯಾವ್ದೇ ಒಂದು ಜಾತಿ ಧರ್ಮನ ನಂಬಿದವರಲ್ಲ, ಕಾಡನ್ನ ನಂಬ್ಕೊಂಡ್ ಬಂದವರು. ಒಂದು ಪಂಗಡವಾಗಿ ಕಾಡನ್ನ ದೇವ್ರು ಅಂತ ನಂಬಿದವರು. ಅವ್ರಿಗೆ ಈ ತರ ಆಗೋತ್ತಲ್ಲ ಚೇತನ್ ಅವ್ರೆ, ನಾನು ತುಂಬಾ ಗವರ್ಮೆಂಟ್ ಬಗ್ಗೆ ಕೇಳಕ್ ಕಾಲ, ಯು ಹ್ಯಾವ್ ಅ ಪ್ರೋಟೋಕಾಲ್ ಟು ಫಾಲೋ, ಐ ಅಂಡರ್ಸ್ಟ್ಯಾಂಡ್. ಬಟ್ ನೀವು ಅಲ್ಲಿ ನೋಡೋದಾದ್ರೆ ಲೈಫ್ ಹೆಂಗ್ ಅಫೆಕ್ಟ್ ಆಗಿದೆ ನೋಡಿ. ನಾನು ಈ ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಮಾತ್ರ ಮಾತನಾಡಲಿಕ್ಕೆ ಸೀಮಿತವಾಗಿರ್ತೀನಿ, ಯಾಕಂದ್ರೆ ನಾನು ಆ ಕೆಲಸ ಮಾಡಿ ಬಂದಿದ್ದೀನಿ. ಐವತ್ತೊಂಬತ್ತು ದೊಡ್ಡ ಸೇತುವೆಗಳು ಎಲ್ಲವೂ ಕುಸಿದೋಗಿದೆ, 35ಕ್ಕಿಂತ ಹೆಚ್ಚು ಸಣ್ಣ ಸೇತುವೆಗಳು. ಇದೇನಾಗತ್ತೆ, ಇದು ಭವಿಷ್ಯ ಟಿವಿಯಲ್ಲಿ ನೋಡುವಾಗ ಜನಕ್ಕೆ ಏನನ್ಸುತ್ತೆ, ಬೆಂಗಳೂರಿನ ಜನಕ್ಕೆ ಅಥವಾ ಇನ್ಯಾವುದೇ ರಾಜ್ಯದಲ್ಲಿ ಇರ್ಬೋದು, ಅವ್ರು ಅನ್ಕೊಳ್ತಾರೆ ಇದನ್ನ ಏನೋ ಮೀಡಿಯಾ ಹೈಪ್ ಮಾಡ್ಬಿಟ್ರ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಭೀಕರತೆ ಏನು ಅಂತ ಹೇಳಿದ್ರೆ, 4,000-4,500 ಕರೆಂಟ್ ಕಂಬಗಳು, ಒಂದು 80-90 ಸೇತುವೆಗಳು, 13 ಗ್ರಾಮಗಳೇ ಮಾಯವಾಗಿದೆ. ಆ ಇಡೀ ಮಡಿಕೇರಿ ಕೊಡಗು ಜಿಲ್ಲೆಯ ಒಂದು ಮ್ಯಾಪ್ ಇಂದ 13 ಗ್ರಾಮ ಎಲ್ಲಿದೆ ಅಂತ ನೀವು ಹುಡುಕ್ಬೇಕು, ಮನೇನಲ್ಲ ಗ್ರಾಮನೇ ಹುಡುಕ್ಬೇಕು. ಇಲ್ಲಿ ನಮ್ಮ ರಕ್ಷಣಾ ತಂಡಕ್ಕೆ, ಈಗ ಸಿವಿಲ್ ಡಿಫೆನ್ಸ್ ಇರ್ಬೋದು, ಫೈರ್ ಅಂಡ್ ಎಮರ್ಜೆನ್ಸಿ ಇರ್ಬೋದು, ಅಥವಾ ಆರ್ಮಿ ಎಲ್ಲ ನಂತರ ಬಂದರು, ನಮ್ಮ ಒಂದು ಚಾಲೆಂಜ್ ಏನಿತ್ತು, ಮೊದಲು 2 ದಿನ ಎಲ್ಲಿಗೆ ಬೇಕಾದ ನಾವು ಹೋಗಂಗಿತ್ತು, ನಮ್ಮ ಟ್ರಕ್ಗಳು ಹೋಗ್ತಾ ಇತ್ತು, ತಕ್ಷಣವೇ ನಾವು ಅವ್ರನ್ನ ರಕ್ಷಣೆ ಮಾಡ್ತಿದ್ವಿ. 2 ದಿನದ ನಂತರ 5 ನಿಮಿಷ ನಾವು ಮುಂದೆ ಹೋಗಿರ್ತೀವಿ, ಒಂದು ಅತಿ ದೊಡ್ಡ ಲ್ಯಾಂಡ್ ಸ್ಲೈಡ್, ಯಾವ ವಾಹನವೂ ಬರೋಕ್ಕಾಗಲ್ಲ. ಈ ಲ್ಯಾಂಡ್ ಸ್ಲೈಡ್ ಆಗೋದು ಯಾವ್ದ್ರ ಮೇಲೆ, ಮುಂದಿರೋ ಮನೆಗಳ ಮೇಲೆ. ಬೆಟ್ಟ ಕುಸಿದಾಗ ಮುಂದಿರೋ ಹಳ್ಳದಲ್ಲಿರೋ ಮನೆಗಳ ಮೇಲೆ ಆಗತ್ತೆ. ನಾವು ಎದುರಿಸಿದಂತ ಒಂದು ತೊಂದರೆ, ಅವ್ರನ್ನ ರಕ್ಷಣೆ ಮಾಡಲೇಬೇಕು. ಆ ಡಿ ಸಿ ಅವರು ಮೇಡಮ್ ನಮ್ಮನ್ನು ಕರೆದು ಚರ್ಚೆ ಮಾಡಿದಾಗ ನಾವು ಒಂದೇ ಹೇಳಿದ್ವಿ, ದ ಓನ್ಲಿ ವೇ ಐ ಕ್ಯಾನ್ ರೆಸ್ಕ್ಯೂ ದಮ್, ಐ ವಿಲ್ ಆರ್ಡರ್ ಮೈ ಟ್ರೂಪ್ಸ್ ಟು ವಾಕ್. ರಸ್ತೆ ಇಲ್ಲ, ಒಂದು ಕಡೆ 10-15 ಹೊಳೆ ಹರಿತಾ ಇದೆ, ಆ ಬೆಟ್ಟ ಗುಡ್ಡಗಳ ಮೇಲೆ ಹತ್ತಬೇಕಾದ್ರೆ 6-6 ಜಾರಿ ಬಿದ್ದು. ಅದರಲ್ಲಿ ನಾವು ಕಂಡಂತ ಒಂದು ಅತಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾವು ಈ ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ನ ಕ್ಯಾರಿ ಮಾಡಿ ನಡಿಬೇಕು, 13 ಕಿಲೋಮೀಟರ್, 14 ಕಿಲೋಮೀಟರ್. ಅಲ್ಲಿ ಹೋಗಿ ನಂತರ ರಕ್ಷಣೆ ಮಾಡಿದಾಗ ಅನ್ಸುತ್ತೆ 3-4 ಸ್ಟ್ರೆಚರ್ ತಗೊಂಡೋಗಿರ್ತೀವಿ, 10 ಜನಕ್ಕಾಗತ್ತೆ ಇರುತ್ತೆ. ನಿಮ್ಮ ವಿಡಿಯೋಲ್ಲಿ ಒಂದು ತೋರಿಸ್ತಾ ಇದ್ರಿ, ಅವಾಗಲೇ ನಾನು ಒಂದು ಮರವನ್ನು ಕಡಿದು ಆ ಕೊಂಬಲ್ಲಿ ಒಂದು ದಾರವನ್ನು ಕಟ್ಟಿ, ಹಗ್ಗವನ್ನು ಕಟ್ಟಿ, ಅದರಲ್ಲೇ ಒಂದು ಸ್ಟ್ರೆಚರ್ ಮಾಡಿದ್ವಿ, ಇಂಪ್ರೂವೈಸ್ಡ್ ಸ್ಟ್ರೆಚರ್ ಅಂತ. ಅವ್ರನ್ನ ಒಂದು 13 ಕಿಲೋಮೀಟರ್ ಕರ್ಕೊಂಬಂದ್ವಿ, ಅದರಲ್ಲೊಬ್ರು 9 ತಿಂಗಳು ಗರ್ಭಿಣಿ ಕೂಡ. ಆ ವಯಸ್ಸಾದವ್ರನ್ನ ಕರ್ಕೊಂಬರ್ಬೇಕಾದ್ರೆ ಬಹಳಷ್ಟು ಸಮಸ್ಯೆ ಎದುರಿಸಿದ್ವಿ, ಮಳೆ ಇಲ್ಲದ ಮಳೆ, ಮತ್ತೆ ಆ ಟೆರೈನ್ ಒನ್ ಆಫ್ ದಿ ಟಫೆಸ್ಟ್ ಟೆರೈನ್. ಕರ್ಕೊಂಡು ಬಂದಾಗ ಅವ್ರು ಒಂದೇ ಮಾತು ಹೇಳಿದ್ರು ನಮಗೆ, ಅಲ್ಲೆಲ್ಲಿ ಮಾತಾಡಿಸ್ತಾ ಇದ್ವಿ, ಆತ್ಮವಿಶ್ವಾಸ ತುಂಬುವಂತ ಮಾತುಗಳು ಹೇಳ್ತಿದ್ವಿ, ಆಗೋಯ್ತು ಇನ್ನೇನು 10 ನಿಮಿಷ ಬಂದೇ ಬಿಡ್ತೀವಿ ಅಂತ. ನಮಗೆ ಗೊತ್ತು ಖಂಡಿತ ನಾವು ಹೋಗಕ್ಕೆ 3-4 ಗಂಟೆಗಳು ಬೇಕು,
ಕತ್ಲೆ ಆಗ್ಬಿಡತ್ತೆ, 5 ಗಂಟೆಗೆ ಕತ್ಲೆ ಆಗತ್ತೆ. ನಮ್ಮ ರೈನ್ ಕೋಟ್ ಅನ್ನು ಹರಿದು ಆ ಮರಗಳಿಗೆ ಒಂದು ಸಣ್ಣದಾಗಿ ಒಂದು ಅಗ್ಗವೋ ಅಣಿ ಹೊಡೆದು, ಯಾಕಂದ್ರೆ ಮತ್ತೆ ಬರುವಾಗ ಮಾರ್ಕ್ ನಮ್ಗೆ ಏನು ಕಾಣಲ್ಲ. ಸ್ಥಳೀಯರು ಪಾಪ ಅವರು ತೊಂದರೆಯಲ್ಲಿದ್ದಾರೆ. ನಮಗೆ ಒಂದು ಸಂತೋಷ ತಂದಿದ್ದು, ನಮ್ಮ ಗಡಿಯನ್ನು ಕಾಯ್ತಾ ಇಡೀ ನಮ್ಮ ಜೀವಮಾನವೇ ನಾವು ಆರಾಮಾಗಿರುವಂತ ಒಂದು ಅವಕಾಶ ಮಾಡಿಕೊಟ್ಟಂತ ಕೊಡಗಿನ ವೀರರಿಗೆ ನಾವು ಮಾಡುವಂತ ಒಂದು ಸಣ್ಣ ಸೇವೆ ಅಂತ ನಾವು ಮಾಡಿದ್ವಿ. ಇನ್ಫ್ಯಾಕ್ಟ್ ಚೇತನ್ ಅವರೇ ಒಂದಿಲ್ಲಿ ಮೆನ್ಷನ್ ಮಾಡ್ಲೇಬೇಕಾಗುತ್ತೆ, ಇವತ್ತು ಸಂಜೆ NDRF ಬಂತು, ಆರ್ಮಿಯವ್ರು ಬಂದ್ರು, ಅದೆಲ್ಲ ಸರಿ, ಆದ್ರೆ ನಿಜವಾಗ್ಲೂ ಕೊಡಗಿನಲ್ಲಿ ಇಬ್ರು ತುಂಬಾ ಡಿಫ್ರೆನ್ಸ್ ಮಾಡಿದ್ದು, ಹಲವಾರು ಜೀವಗಳನ್ನ ನಿಜವಾಗ್ಲೂ ಸೇವ್ ಮಾಡಿದ್ದು ಕೊಡಗಿನ ಅಲ್ಲಿನ ಯಂಗ್ಸ್ಟರ್ಸ್ ಇದ್ರಲ್ಲ, ಅವರು ಫಸ್ಟ್ ಹೋಗಿ ಎಲ್ಲೋ ಒಂದು ದೂರದಲ್ಲಿ ಒಂದೇ ಮನೆ ಇರೋದಲ್ಲಿ ಅಲ್ಲಿಗೆ ಹೋಗಿ ಅವ್ರು ಇದಾರಾ ಇಲ್ವಾ ಎಲ್ಲಿ ಹೋಗಿದ್ದಾರೆ ಅಂತ ಪತ್ತೆ ಹಚ್ಚೋದು. ಒಬ್ಬ ಮನುಷ್ಯನ ನೋಡಿದೆ ಆ ಒಂದು ದಿನದಲ್ಲಿ 4 ಜನರನ್ನ ಬೆನ್ಮೇಲೆ, ಅಂದ್ರೆ 4 ಸತಿ ಹೋಗಿ ಬೆನ್ಮೇಲೆ ಹಾಕೊಂಡು ಕರ್ಕೊಂಡ್ ಬರ್ತಾನೆ 6-6 ಕಿಲೋಮೀಟರ್ ನಡ್ಕೊಂಡು. ಅಬ್ಸಲ್ಯೂಟ್ಲಿ, ಸೊ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಒಂದ್ ಚರ್ಚೆ ಮಾಡಬೇಕಾಗದ್ದು, ಹಾಗಾದ್ರೆ ಕಮರ್ಷಿಯಲೈಸೇಷನ್ ಏನಾಗಿದೆ? ಒಂದು ಸರ್ಕಾರದ ಫೇಲ್ಯೂರ್ ಪಾಲಿಸಿ ಲೆವೆಲ್ ಅಲ್ಲಿ, ಎರಡನೇದು ಸ್ಥಳೀಯರು ಸ್ವಲ್ಪ ಗ್ರೀಡಿ ಆಗ್ಬಿಟ್ರ, ಸ್ವಲ್ಪ 4 ಕಾಸು ಜಾಸ್ತಿ ಸಂಪಾದನೆ ಮಾಡೋಣ ಅನ್ಬಿಟ್ಟು ಕಾವೇರಿ ತಾಯಿ ಮೇಲೆ ಆಗಿರ್ಬೋದು, ಅಲ್ಲಿನ ಜಾಗದ ಮೇಲೆ ಆಗಿರ್ಬೋದು ಒಂದಿಷ್ಟು ಒತ್ತಡ ಹಾಕ್ಬಿಟ್ರ. ಹೋಮ್ ಸ್ಟೇಗಳು, ಟೂರಿಸಂ ಜಾಸ್ತಿ ಆಗೋಯ್ತು ಕೊಡಗಿನಲ್ಲಿ. ಏನ್ ಕೊಡಗ್ ತಗೊಳಕ್ ಆಗತ್ತೆ, ಅದಕ್ಕಿಂತ ಜಾಸ್ತಿ ಆಗ್ಬಿಡ್ತು ಟೂರಿಸಮ್. ಸ್ಪೆಷಲಿ ಕಳೆದ ಒಂದು 10 ವರ್ಷದಲ್ಲಿ ಎಲ್ರು ಒಂದೊಂದು ಹೋಮ್ ಸ್ಟೇಗಳು ಮಾಡುದು, ಆ ಹೋಮ್ ಸ್ಟೇಗೆ ನೀರ್ ತರ್ಲಿಕ್ಕೆ ಬೇಸಿಗೆಗಾಲದಲ್ಲಿ 2-3 ಬೋರ್ ಹಾಕೋದು ಒಂದೊಂದು ಕಡೆ. ಅದು ತುಂಬಾನೇ ಸೂಕ್ಷ್ಮ ಪ್ರದೇಶ, ಒಂದು ಗುಡ್ಡದ ಮೇಲೆ ನೀವು 4 ಬೋರ್ ಇಳಿಸಿದ್ರೆ ಅಷ್ಟು ವೈಬ್ರೇಷನ್ ಆಗತ್ತೆ, ಗುಡ್ಡ ಕುಸಿತ ಹಾಗೆ ಆಗತ್ತೆ ಅನ್ನೋದು ಅಲ್ಲಿನ ಸ್ಥಳೀಯರ ಒಂದು ಅಬ್ಸರ್ವೇಷನ್. ಯಾರು ಇನ್ನ ಸೈಂಟಿಸ್ಟ್ ಯಾರು ಒಂದು ರಿಸರ್ಚ್ ಮಾಡಿ ಇದೇನೆ ಅಂತ ಕನ್ಕ್ಲೂಸಿವ್ ಆಗಿ ಹೇಳಿಲ್ಲ, ಬಟ್ ಅವ್ರ ಅಬ್ಸರ್ವೇಷನ್ ದಯತೋಟು ಅವರೇ ಒಪ್ತೀರಾ? ಕಳೆದ ಒಂದು 10 ವರ್ಷದಲ್ಲಿ ಸಿಕ್ಕಾಪಟ್ಟೆ ಕಮರ್ಷಿಯಲೈಸೇಷನ್ ಆಗಿದೆ, ಹೋಮ್ಸ್ಟೇಗಳಾಗಿದೆ, ದೊಡ್ಡ ದೊಡ್ಡ ರೆಸಾರ್ಟ್ಗಳು, ಎಕರೆ ಗಟ್ಟಲೆ ರೆಸಾರ್ಟ್ಗಳು ನೀವು ಒಂದ್ ಕಡೆ ನೋಡಬಹುದು. ಒಂದು ಬೆಟ್ಟದ ಮೇಲೆ ಎಂತ ದೊಡ್ಡ ಕಾಂಕ್ರೀಟ್ ಸ್ಟ್ರಕ್ಚರ್ ಅಂದ್ರೆ, ನಾವೇ ಯೋಚನೆ ಮಾಡ್ತಾ ಇದ್ವಿ ಈತ ಇಷ್ಟು ದೊಡ್ಡ ಪಿಲ್ಲರ್ಸ್ ಹಾಕ್ಬೇಕಂದ್ರೆ ಇನ್ ಎಷ್ಟು ಆಳ ತೋಡಿರ್ಬೇಕು ಆ ಗುಡ್ಡದ ಮೇಲೆ, ತಗೊಳಕ್ ಆಗತ್ತಾ ಆ ಲೋಡು? ಮತ್ತೆ ಎಲ್ಲ ಒಂದು ಏರಿಯಾಗೂ ಕ್ಯಾರಿಂಗ್ ಕೆಪಾಸಿಟಿ ಅಂತಾರೆ, ಅದ್ ಬ್ರೀಚ್ ಆಗ್ಬಿಟ್ಟಿದೆ ಆಲ್ರೆಡಿ. ಎಷ್ಟು ಜನ ತೊಳ್ಳಿಕ್ ಆಗತ್ತೆ? ಗಾಡಿಗಳಿರ್ಬೋದು, ಮನುಷ್ಯರಿರ್ಬೋದು, ಅವ್ರಿಗೆ ಬೇಕಾಗಿರೋ ರಿಸೋರ್ಸಸ್ ಇರ್ಬೋದು, ಅದನ್ನ ಕ್ರಾಸ್ ಮಾಡ್ಬಿಟ್ಟಿದ್ಯಾ ಕೊಡಗು ಅಥವಾ ಮಡಿಕೇರಿ? ಇವತ್ತು ಮೊದಲೊಂದು ರಸ್ತೆ ಮಾಡಬೇಕಾದ್ರೆ ಅದರ ಬಗ್ಗೆ ಸಾಕಷ್ಟು ಚಿಂತನೆ ನಡೀತಾ ಇತ್ತು. ಈವಾಗ ಅದರ ಬಗ್ಗೆ ವಿಧಾನಸಭೆಗಳಲ್ಲಿ ಚರ್ಚೆ ನಡೀತಾ ಇತ್ತು. ಇವತ್ತು ಅಂತಹ ಅಭ್ಯುದಯ ಕಾರ್ಯಕ್ರಮಗಳಲ್ಲಿ ಎಷ್ಟು ಗಂಭೀರವಾಗಿ ನಾವು ತಗೋತೀವಿ, ಸ್ಥಳೀಯ ಮಟ್ಟದ ರಾಜಕಾರಣಿಗಳಿಂದ ಹಿಡಿದು ನಮ್ಮನ್ನು ವಿಧಾನಸಭೆಯಲ್ಲಿ ಪರೀಕ್ಷೆ ಎಷ್ಟು ಸಮಯ ಅದಕ್ಕೆ ಕೊಡ್ತಾರೆ ಅನ್ನೋದರ ಬಗ್ಗೆ ಚರ್ಚೆ ಆಗುವಂಥದ್ದನ್ನು ಒಂದು ಸಲ ನೀವು ವಿಮರ್ಶೆ ಮಾಡಿ ನೋಡಿ. ಎರಡನೇದು, ಎಷ್ಟೋ ನಾಯಕರುಗಳಿಗೆ, ರಾಜಕೀಯ ನಾಯಕರುಗಳಿಗೆ ಸ್ಥಳೀಯ ಕಳಕಳಿ ಇದೆ, ಆದರೆ ಪಕ್ಷ ಮೆಜಾರಿಟಿ ಮೈನಾರಿಟಿ ಆಡಳಿತ ವಿರೋಧ ಪಕ್ಷ ಈ ಎಲ್ಲ ಒತ್ತಡದಲ್ಲಿ ಅವರು ಹೇಳಿದ್ರೆ ನೀವು ಅದೇ ಅದರ ಬಗ್ಗೆ ಅವರ ಒಳ ಮನಸ್ಸು ಏನು ಹೇಳಿದ್ರು ಅದನ್ನು ಬಹಿರಂಗ ಆಗಿ ಹೇಳೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಹಿಂದೆ ಶಾಸಕರು ಬೇರೆ ಎಲ್ಲ ರಾಜಕೀಯ ತೀರ್ಮಾನಗಳಲ್ಲಿ ಪಕ್ಷದ ಬಿಪ್ಪುಗ, ಆದರೆ ಉಳಿದ ವಿಚಾರಗಳಲ್ಲಿ ಎದುರಿಸಿ ನಿಲ್ತಾ ಇದ್ರು. ತಪ್ಪನ್ನ ಆಡಳಿತ ಪಕ್ಷದಲ್ಲಿ ಹೇಳ್ತಾ ಇರೋ ಶಾಸಕರ ಭಾಷಣ ನೀವು ಹಳೆ ತೆಗೆದು ನೋಡಿ. ಆ ಥರ ನಮ್ಮ ರಾಜಕಾರಣಿಗಳಿಗೆ, ನಾನು ಪಂಚಾಯತ್ ಗೆದ್ದಿರಲಿ, ವಿಧಾನಸಭೆ ಗೆದ್ದಿರಲಿ, ಲೋಕಸಭೆ ಗೆದ್ದಿರಲಿ, ನಾನು ಹುಟ್ಟಿ ಬೆಳೆದ ನನಗೆ ಮತ ಕೊಟ್ಟ ಜನರಿಗೆ ನನಗೆ ಮತ್ತು ಆ ಪ್ರದೇಶಕ್ಕೆ ನನ್ನೊಂದು ಋಣ ಇದೆ ಅಂತ ಅವರು ನೆನಪಿಟ್ಕೊಂಡ್ಬಿಟ್ರೆ ಇಂತಹ ನಿರ್ಧಾರಕ್ಕೆ ಅವರು ಬೆಂಬಲಿಸೋಕೆ ಸಾಧ್ಯ ಇಲ್ಲ. ಈ ಎಚ್ಚರ ಎಲ್ಲಿಂದ ಬರಬೇಕು? ಸುಲಭವಾಗಿ ಹೇಳ್ಬೋದು, ಅಂತಹ ವರದಿಗಳು ನಮ್ಮೊಂದಿವೆ. ಸ್ವಾಮೀಜಿಗಳು, ಸಾಹಿತಿಗಳು 35 ವರ್ಷ ಎಂದರೆ ಪಶ್ಚಿಮ ಘಟ್ಟ ರಕ್ಷಣೆ ಅಂತ ಯಾತ್ರೆ ತಗೊಂಡು ಪಾದಯಾತ್ರೆ ಮಾಡ್ತಾರೆ ಆ ಪ್ರದೇಶದಲ್ಲಿ ಸುಮಾರು 25 ದಿನಗಳ ಕಾಲ. 2 ವಿಜ್ಞಾನಿಗಳ ತಂಡ ಅದನ್ನು ಅಧ್ಯಯನ ಮಾಡಿ ವರದಿ ಕೊಡುತ್ತೆ. ಇದು ಯಾವುದನ್ನೂ ನಾವು ನೋಡೋದಿಲ್ಲ, ಇದರಿಂದ ಏನು ಅನಾಹುತ ಆಗಬಹುದು ಅಂತೇಳಿ ನಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ನಾವು ಸೈಲೆಂಟ್ ಆಗ್ಬಿಡ್ತೀವಿ ಅಂತಂದ್ರೆ ಏನು, ಯಾಕೆ? ಅದರ ಬಗ್ಗೆ ಕೂಡ ವಿಮರ್ಶೆ ಆಗಬೇಕು. ಒಂದು ನನಗೆ ವಿಶ್ವಾಸ ಅಂದ್ರೆ, ಈ ದೇಶದಲ್ಲಿ ಹೊಸ ಯುವಕರುಗಳು ಅನೇಕ ಬರ್ತಾ ಇದ್ರು, ಯುವಕ ಯುವತಿಯರು, ಅದು ಬೇರೆ ಬೆಂಗಳೂರಿನಲ್ಲೆಲ್ಲ ಗ್ರಾಮಾಂತರ ಮಟ್ಟದಲ್ಲಿ ಏನೋ ತಪ್ಪು ನಡೀತಾ ಇದೆ ನಮ್ಮ ಸಮಾಜ, ಇದನ್ನು ಸರಿಪಡಿಸೋದಕ್ಕೆ ನಾವು ಎದ್ದು ನಿಲ್ಲಬೇಕು, ಹತ್ಯಾರ ಸಹಕಾರ ತಗೋಬೇಕು ಅನ್ನೋ ಒಂದು ಆ ಎಚ್ಚರಿಕೆ ತಿಳುವಳಿಕೆ ಇತ್ತೀಚೆಗೆ ಬರ್ತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಹೋದಾಗ ಅವರಾಗಿ ಮಾತ್ರ ನೀವಾಗಿ ಕೆದಕ್ ನೋಡಿ, ಈ ಇದು ಚುನಾವಣಾ ಸಂದರ್ಭದಲ್ಲಿ ನೀವು ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಆಗೋ ಮೊದಲು ಜನರ ಹತ್ರ ಮಾತಾಡಿ, ಈ ಥರದ ಇವ್ರ ನಿತ್ರ ಗೆಲ್ತಾರೆ ಅವ್ರ ನಿತ್ರ ಸೋತಾರೆ ಎಲ್ಲ ಚರ್ಚೆ ಮಾಡಿದ ಮೇಲೆ, ಒಂದು ಬಾರಿ ಪಕ್ಷದ ಅಭ್ಯರ್ಥರು ಬಂದ ಮೇಲೆ ಅವ್ರು ಈ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ.
ಆ ಪ್ರಾಮಾಣಿಕತೆ ಮತ್ತು ಕಳಕಳಿ ನಮ್ಮ ತಳಮಟ್ಟದ ಸಮಾಜದಲ್ಲಿ ಇವತ್ತು ಇದೆ. ಅದನ್ನ ಮುಂದೆ ತಗೊಂಡು ಹೋಗುವಂತ ಯುವಕರು ಅನೇಕ ಕಡೆ ಸೃಷ್ಟಿಯಾಗಿದ್ದಾರೆ. ಚಟುವಟಿಕೆ ಎಂದರೆ ಅದು ಒಂದು ಭರವಸೆ ನನಗೆ ಇವತ್ತು ಕಳಿಸುತ್ತೆ. ಹೇಗೆ ಮಾಡಬೇಕು, ಯಾರು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೆ ಸಮಾಜ ಚರ್ಚೆ ಆಗಬೇಕು. ಜೊತೆ ಮಾಧ್ಯಮಗಳು ಇತ್ತೀಚಿನ ದಿನಗಳಲ್ಲಿ ಕೆಲವು ಮಾಧ್ಯಮಗಳು ಇದಕ್ಕೆ ಕೊಡುವಂತ ಇರುವ ಪ್ರೋತ್ಸಾಹ ಮತ್ತು ತೋರಿಸುವಂತವರ ಕಳಕಳಿ ಆ ದಿಟ್ಟಿನಲ್ಲಿ ಸಮಾಜವನ್ನ ಆಲೋಚನೆ ಮಾಡಿದ ಶಕ್ತ ಆಗುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಈ ಪಾಯಿಂಟ್ ಡಿಸ್ಕಸ್ ಮಾಡ್ಲೇಬೇಕಾ, ಯಾಕಿಷ್ಟು ಬೇಕಿತ್ತ ಡೆವಲಪ್ಮೆಂಟ್? ಏರ್ಪೋರ್ಟ್ ಬಗ್ಗೆ ಮಾತಾಡ್ತೀವಿ, ರೈಲ್ವೆ ಲೈನ್ ಬಗ್ಗೆ ಮಾತಾಡ್ತೀವಿ, ಹೋಮ್ ಸ್ಟೇಗಳು ಎಲ್ಲಾ ಕಡೆ ನಾಯ್ಕೊಡೆ ತರ ಬೆಳೆದು ಬಿಟ್ಟಿದ್ದಾವೆ ಅಲ್ಲಿ ನೋಡಿ. ಇವಾಗ ಒಂದು ರೀಸೆಂಟ್ ಆಗಿ ಒಂದು ಏನೋ ಒಂದು ಪ್ರಪೋಸ್ ಮಾಡಿದ್ರು ಬೆಂಗಳೂರಿಗೆ. ಇವತ್ತು ಈ ಬೆಂಗಳೂರು ಅನ್ನೋದು ಒಂದು ಕಾರ್ ತರ, 5 ಜನ ಕೂತ್ಕೊಂಬೋದಾಗಿತ್ತು, 5 ಜನ ಕೂತ್ಕೊಂಡ್ಬಿಟ್ಟಿದೀವಿ. ಆಯ್ತು ಹೇಳಿದ್ರೆ ಅಂತ ಇನ್ನೊಂದು ಇಬ್ಬರನ್ನ ಕೂರಿಸ್ಕೊಂಡ್ರಿ, 7 ಜನ ಆಗಿದೀವಿ. ಡಿಕ್ಕಿಲೆಲ್ಲ ಜನ ತೋರಿಸ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಅರ್ಥ ಆಯ್ತಾ? ಇದನ್ನ ಕೂಡ ಗೇಜ್ ಮಾಡಿಲ್ಲ ಅಂದ್ರೆ ನಾವು ನಿಮ್ಮನ್ನು ಓಟ್ ಹಾಕಿ ನಿಮ್ಮನ್ನು ನಿಲ್ಲಿಸಿ ಏನ್ ಮಾಡ್ತಾ ಇದ್ದೀವಿ? ಇಡೀ ಕರ್ನಾಟಕ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿದಾಗ ನೀವು ಎಲ್ಲೆಲ್ಲಿ ರಿಸೋರ್ಸ್ ಇದೆಯೋ ಅಲ್ಲಿ ಮಾತ್ರ ನಿಮ್ ಕಾನ್ಸಂಟ್ರೇಷನ್ ಮಾಡಿ ಅದು ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಗಿ ಆದ್ಮೇಲೆ ಈ ತರದೊಂದು ತಲೆ ಮೇಲೆ ಕೈ ಇತ್ಕೊಂಡು ಇನ್ನೊಂದು ಡಿಸ್ಟ್ರಿಕ್ಟ್ ಅಂತ ಹೇಳಿದಾಗ ಎಲ್ಲಿ ನಾವು ನೋಡಕ್ಕಾಗತ್ತೆ? ದಟ್ ಇಸ್ ವಾಟ್ ಹ್ಯಾಪನ್ ವಿತ್ ಕೂರ್ಗ್. ನಿಜ, ಇವಾಗ ಆಗಿದೆ. ಇವಾಗ ಏನಂದ್ರೆ ಎಲ್ಲ ಕಣ್ಕೊಂಡು ನೋಡ್ಕೊಂಡ್ಬಿಟ್ಟಿದೀವಿ ಯಾರ ಮೇಲೆ. ನಿಜವಾಗ್ಲೂ ಏನ್ ಭಯ ಹುಟ್ಟಿಸೋ ಪ್ರಶ್ನೆ ಏನಂದ್ರೆ, ಈ ಸತಿ ಆಗದಿರ್ಬೋದು, ಅಲ್ಲೊಬ್ರು ನನ್ಗೆ ಹೇಳಿದ್ರು ವೈಸಾಗ್ರು ಹೆಂಗ್ಸು, ಸರ್ ಕಳೆದ ಒಂದ್ 3-4 ವರ್ಷದಿಂದ ಬೇಸಿಗೆಗಾಲ ನಾವು ಇಲ್ಲಿ ಟ್ಯಾಂಕರ್ ತರಿಸ್ತೀವಿ ಅಂತ. ನೋಡಿ ಚೇತನ್ ಅವರೇ, ಸಿನ್ಸ್ ಯು ಹ್ಯಾವ್ ಸೀನ್ ದ ಟೆರೇನ್, ಎಷ್ಟೆಲ್ಲ ಲಾಸ್ ಆಗಿದೆ ನೋಡಿದೀವಿ, ನಿಮ್ಮ ಪ್ರಕಾರ ಬರೋ ತಿಂಗಳಲ್ಲಿ ಏನಾಗ್ಬೇಕು ಅಲ್ಲಿನ ಜನರಿಗೆ? ನೋಡಿ, ಒಂದು ಭವಿಷ್ಯ, ನಾನು ಐ ಆಮ್ ನಾಟ್ ಎ ಪಾಲಿಸಿ ಮೇಕರ್, ಆದರೆ ಬರೋ ತಿಂಗಳಲ್ಲಿ ಅನ್ನೋದಕ್ಕಿಂತ ನಾನು ಬರೋ ವರ್ಷ ಅನ್ನೋ ಥರ ನೋಡಬೇಕು. ಯಾಕಂದರೆ ಈ ಒಂದು 123 ಕಿಲೋಮೀಟರ್ ಸಂಪರ್ಕ NH 27, ಅಂದರೆ ನೀವು ಬೆಂಗಳೂರಿಗೆ ಬರೋ ಮಾರ್ಗದಲ್ಲಿ 8 ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ, ಆದರೂ ನೀವು ಓಡಾಡ್ಬೋದು. ಒಂದು ಕಡೆ ಕ್ಲಿಯರ್ ಮಾಡಿದ್ದಾರೆ, ಅದನ್ನು ಹೊರತುಪಡಿಸಿ ಮಂಗಳೂರು ಕಡೆ, ವಿರಾಜಪೇಟೆ ಕಡೆ, ಬೈಂದೂರು ಕಡೆ ಯಾವ ಗ್ರಾಮಕ್ಕೂ ತಮಗೆ ಸಂಪರ್ಕ ಖಂಡಿತ ಇಲ್ಲ, ತಾವು ಹೋಗಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಆ ರಸ್ತೆಗಳನ್ನು ತಿಂಗಳುಗಳಲ್ಲಿ ಸರಿ ಮಾಡುವಂಥ ರಸ್ತೆಯೂ ಅಲ್ಲ. ಯಾಕಂದರೆ ಕೆರೆಗಳು, ಆ ಕೆರೆ ಕಟ್ಟೆಗಳು, ಸೇತುವೆಗಳು ಎಲ್ಲ ನದಿ ಪಾಲಾಯಿತು. ಇದರಲ್ಲಿ ನಾನು ಎಕಾಲಜಿಸ್ಟ್ ಪರವಾಗಿ ಅಥವಾ ಅದನ್ನೊಂದು ಪರಿಸರದ ಪರವಾಗಿ ಮಾತಾಡ್ತಿಲ್ಲ, ಅದು ನನ್ನ ಸ್ನೇಹಿತರು ವಿಜಯ್ ಮಾತಾಡ್ತಾರೆ. ಈ ಅಪ್ಪರ್ ಸಾಯಿಲ್ ಏನು ಸಿಲ್ಟ್ ಇದೆ, ಟಾಪ್ ಸಾಯಿಲ್ ಹೋಗಿದೆ, ಇದೆಲ್ಲಿಗೆ ಹೋಗುತ್ತೆ? ನದಿ ತಡಕ್ಕೆ, ನಿಮ್ಮ ಡ್ಯಾಮಿಗೆ. ಡ್ಯಾಮಿನ ಒಂದು 85,000 ಕ್ಯೂಸೆಕ್ಸ್ ಇವತ್ತು ಕೆಪಾಸಿಟಿ, ಅಂದರೆ ಸಿಲ್ಟೇ ಸೇರಿಕೊಂಡ್ರೆ 40,000-50,000 ಆಗಿದ ತಕ್ಷಣ ಓವರ್ಫ್ಲೋ ಆಗಬೇಕು. ನಮ್ಮ ಡ್ಯಾಮ್ಗಳಲ್ಲಿ ಹೂಳು ತೆಗೆಯೋದು ಬಿಟ್ಟು 25 ವರ್ಷ ಆಯ್ತು. ಸೊ ಅಲ್ಲಿಗೆ ಇದೊಂದು, ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ವಾಹಿನಿಯ ಮುಖಾಂತರ ನಾನೊಂದು ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆಪಡ್ತೇನೆ, ಆ ಭಗವಂತನಲ್ಲೂ ಪ್ರಾರ್ಥಿಸ್ತೇನೆ, ಅದು ಆಗಬಾರ್ದು. ಈಗ ಬಂದಿರೋದೇನು, ಇಟ್ ಈಸ್ ಎ ಸೌತ್ ವೆಸ್ಟ್ ಮಾನ್ಸೂನ್, ವಿಚ್ ಇಸ್ ಕನ್ಸಿಡರ್ಡ್ ಟು ಬಿ ಎ ವೆರಿ ಸೋಬರ್, ವೆರಿ ನಾರ್ಮಲ್ ರೈನ್ಫಾಲ್. ದ ನಾರ್ತ್ ವೆಸ್ಟ್ ಮಾನ್ಸೂನ್ ಈಸ್ ಕನ್ಸಿಡರ್ಡ್ ಟು ಬಿ ವೆರಿ ಹೆವಿ ಅಂಡ್ ಕನ್ಸಿಡರ್ಡ್ ಟು ಬಿ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ಡ್ರಾಪ್ಲೆಟ್ ಸೈಜೇ ದೊಡ್ಡದಾಗತ್ತೆ. ಐ ಒನ್ಲಿ ವಿಶ್ ಅಂಡ್ ಪ್ರೇ, ನಮಗೆ ಎಷ್ಟೋ ವರ್ಷ ಮಳೆ ಬರದೆ ನಮಗೆ ತೊಂದರೆ ಆಗಿದೆ, ಈ ಒಂದು ವರ್ಷ ಆ ಭಾಗದಲ್ಲಿ ಆ ಮಳೆ ಬರದೆ ತೊಂದರೆ ಆದರೂ ಚಿಂತೆ ಇಲ್ಲ, ಈಗ ಮಳೆ ಬರಬಾರ್ದು. ಯಾಕಂದರೆ ರಕ್ಷಣಾ ಕಾರ್ಯ ಮಾಡುವಾಗ ಈ ಸಿಲ್ಟ್ ಏನಿರುತ್ತೆ, 3-4 ಅಡಿ ಸಿಲ್ಟ್ ಇದ್ದಾಗ, ನಾನು 15 ಡೋಗ್ರಾ ರೆಜಿಮೆಂಟ್ ನನ್ನ ಜೊತೆಗೆ ಅದನ್ನು ಕಮಾಂಡ್ ಮಾಡ್ತಾ ಇದ್ವಿ, ಹಟ್ಟಿ ಹೊಳೆ ಅಂತ ಮಾದಾಪುರ ನೋಡ್ತಾ ಇದ್ದೀವಿ, ನೀವು ಬಂದಿದ್ರಿ ಅಲ್ಲಿ. ಹಟ್ಟಿ ಒಳಗೆ ಹೋಗ್ಬೇಕಾದ್ರೆ 13 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ಅಲ್ಲಿ 50 ಜನ ಇರ್ಬೋದು, 60 ಜನ ಇರ್ಬೋದು, ನೀವು ತಮ್ಮ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ದೀರಿ, ನಾವು ಇಬ್ರು ರೆಸ್ಕ್ಯೂ ಮಾಡ್ಕೊಂಡು ಬರ್ತಾ ಇದೀವಿ. ಎಷ್ಟು ತೊಂದರೆ ಆಗತ್ತೆ ಅಂದ್ರೆ ಅಲ್ಲಿ ಒಂದೊಂದು ಎಸ್ಟೇಟಿನ ಗಾತ್ರ ಏನಿದೆ ಅಂದ್ರೆ 500 ಎಕರೆ. ಅಂದ್ರೆ ನೀವ್ ಹೇಳೋದು ಇನ್ನೊಂದು ಬಾರಿ ಮಳೆ ತಡ್ಕೊಳಕ್ ಆಗಲ್ಲ. ನಿಜವಾಗ್ಲೂ ನಮ್ಮ ಇನ್ನೊಂದು ಕಳ್ಕಳಿ ಏನಂದ್ರೆ, ಸರ್ಕಾರ ಹೇಳ್ತಾ ಇದೆ ಟಿನ್ ಶೆಡ್ ಗಳನ್ನ ಹಾಕೊಡ್ತೀವಿ, ಟಿನ್ ಶೆಡ್ ಗಳನ್ನ ಅಂತ. ಕೊಡಗಿನಲ್ಲಿ ವಿಂಟರ್ ಬಂದಾಗ, ಚಳಿಗಾಲ ಬಂದಾಗ ತೀವ್ರ ಚಳಿ ಇರತ್ತೆ, ರಾತ್ರಿ ಟಿನ್ ಶೆಡ್ ಗಳಲ್ಲಿ ಜನ ತಡ್ಕೊಳಕ್ ಆಗ್ತಾರಲ್ವ ಅನ್ನೋದು ನಮ್ಮ ಪ್ರಶ್ನೆ. ಫೈನಲ್ ಆಗಿ ವಾಸುದೇವ್ ಮೂರ್ತಿ ಅವರೇ, ಐ ಗಿವ್ ಯು ದ ಫೈನಲ್ ವರ್ಡ್ ಆನ್ ದಿಸ್ ಶೋ. ಏನ್ ಮಾಡ್ತೀರಾ, ಒಂದು ರಿಲೀಫ್ಗೆ ಇರಬಹುದು, ಎರಡನೇದು ಪಾಲಿಸಿ ವೈಸ್. ಓಕೆ, ಲ್ಯಾಂಡ್ ಕನ್ವರ್ಷನ್ ನ ಸದ್ಯಕ್ಕೆ ನಿಲ್ಸಿದೀವಿ ಅಂತ ಹೇಳಿದೀರಾ, ಹಿಂಗೆ ಅದನ್ನ ರೆಗ್ಯುಲರ್ ಅಂದ್ರೆ ಇನ್ ಮುಂದೆ ಮಾಡಲ್ಲ, ಇದು ಪಾಲಿಸಿ, ಇನ್ನಿಷ್ಟು ನಮ್ ಫಾರೆಸ್ಟ್, ಡೀಮ್ ಫಾರೆಸ್ಟ್ ಎಲ್ಲ
ಕನ್ವರ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಫ್ರೀಸ್ ಮಾಡ್ತೀರಾ ನೀವು? ಸರಿ, ಈಗಾಗಲೇ ಅನಾಹುತ ಸಾಕಷ್ಟು ಆಗ್ಬಿಟ್ಟಿದೆ ಸರ್, ಹೇಳ್ದಂಗೆ ಎಲ್ಲ ಮೀರಿ ಆಗೋಗಿದೆ ಸರ್. ಈಗ ಪಾಲಿಸಿ ತವೇನು ಹೇಳ್ದಂಗೆ ಎಲ್ಲ ಮುಂದಕ್ಕೂ ಇದು ಪರಿವರ್ತಿಸ ಸರ್. ಈಗೇನು ಬಂದಿದೆ ಸರ್, ಈಗ ಏನ್ ಹೇಳಿದ್ರೆ ಅದು 100% ಆಗ್ಲೇಬೇಕು. ಆಗದೆ ಇಲ್ಲ ಇಲ್ಲ ಅಂತಂದ್ರೆ ಅಲ್ಲಿರೋ ಜನನು ಕೂಡ ಯಾವಾಗ ಕಸ್ತೂರಿ ರಂಗನ್ ವರದಿ ನಮಗ್ ಬೇಡ ಅಂತಿದ್ರು ಇವಾಗ ಮಾಡಿ ಅನ್ನೋ ಮಟ್ಟಕ್ಕೂ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಜನನು ಕೇಳೇ ಕೇಳ್ತಾರೆ. ಇಲ್ಲ ಸೇಫ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಅದು ತುಂಬಾ ಇನ್ನೂ ಮೀರಿ ಹೋಗುವಂತ. ಖಂಡಿತವಾಗ್ಲೂ ವಾಸುದೇವ ಮೂರ್ತಿ ಅವರೇ, ನಿಮ್ಮೆಲ್ರಿಗೂ ಧನ್ಯವಾದಗಳು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ನಾನು ಎರಡು ಅಂಶಗಳನ್ನ ಹೇಳಿ ಚರ್ಚೆಯನ್ನ ಮುಗಿಸ್ತೀನಿ. ಒಂದು, ಒಬ್ಬ ಹೆಂಗಸು ನನಗೆ ಹೇಳಿದ್ದು, ವಯಸ್ಸಾದ ಹೆಂಗಸು, ನಾವು ನಿಮಗೆ ಕಾವೇರಿ ನೀರು ಕೊಡ್ತೀವಿ ಬೆಂಗಳೂರು ಅವ್ರಿಗೆ, ತಮಿಳ್ನಾಡು ಅವ್ರಿಗೆ, ಎಲ್ರಿಗೂ, ನಾವು ಸ್ವಾಭಿಮಾನಿಗಳು, ನಮ್ಗೇನೆ ಕೈ ಚಾಚಂಗ್ ಮಾಡ್ಬಿಟ್ರಲ್ಲ ನೀವೆಲ್ಲ ಅಂತ ಎಲ್ಲೋ ಒಂದ್ ಕಡೆ ಸರ್ಕಾರ ಎತ್ತಿಕೊಳ್ಳಿ. ರಾಜಕೀಯ ಪಕ್ಷದವರು ಒಂದಿಷ್ಟು ಕಠಿಣ ನಿರ್ಧಾರಗಳನ್ನ ತಗೊಂಡು, ಇದೊಂಥರ ಕೂರ್ಗ್ ಅಂದ್ರೆ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂತಾರೆ, ಅದನ್ನ ಹಂಗೆ ನಾವು ಉಳಿಸ್ಕೊಳ್ಳೋಣ, ಯಾವಾಗ್ಲೂ ಒಂದ್ಸತಿ ಹೋಗಿ ನೋಡ್ಕೊಂಡ್ಬರೋಣ, ಅದ್ರ ಮೇಲೆ ದೌರ್ಜನ್ಯ ಮಾಡೋದು ಎಲ್ರು ನಿಲ್ಸೋಣ ಅನ್ನೋದೇ ಈ ಅಪೇಕ್ಷೆ. ಇವತ್ತಿನ ಸಂಜೆ ಇದೇ ಹೊತ್ತಿನ ವಿಶೇಷ ಚರ್ಚೆ ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ.